ವಿರಾಮದ ನಂತರ ಮತ್ತೆ ಸ್ವಾಗತ ವೀಕ್ಷಕರೇ. ಇವತ್ತು ತುಂಬಾ ಖುಷಿ ಕೊಡುವಂತ ಒಂದು ಸಮಾಚಾರ, ಖುಷಿ ಕೊಡುವಂತ ವಿಚಾರ ಅಂತ ಹೇಳ್ಬೋದು. ನಮ್ಮ ತುಮಕೂರಿನ ಒಂದು ಕೀರ್ತಿ, ನಮ್ಮ ತುಮಕೂರಿನ ಒಂದು ಕಿರೀಟವನ್ನು ಹೆತ್ತಿರುವಂತ ಒಂದು ವಿಷಯ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಅದೇನು ಅಂತ ಹೇಳಿದ್ರೆ, ಇವತ್ತು ಒಂದು SSLC ಫಲಿತಾಂಶ ಪ್ರಕಟಣೆ ಆಗಿದೆ. ನಮ್ಮೊಂದಿಗೆ ಇವತ್ತು ಇದ್ದಾರೆ ನಮ್ಮ ತುಮಕೂರಿನ ಟಾಟಾರ್, ನಮ್ಮ ತುಮಕೂರಿನ ಕಿರೀಟ, ನಮ್ಮ ತುಮಕೂರಿನ ಕೀರ್ತಿ ಅಂತ ಹೇಳ್ಬೋದು. ಸೊ ಹರ್ಷಿತ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮ್ಯಾಮ್. ಅದೇ ರೀತಿ ಫ್ರೆಂಡ್ಸ್, ನೀವು ನೋಡ್ಬೋದು ಸಿದ್ಧಗಂಗಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನ ಪ್ರಾಂಶುಪಾಲರು ಅಂತ ಹೇಳ್ಬೋದು ಸೋಮಶೇಖರ ಹೆಸರಿದ್ದಾರೆ, ಅವ್ರಿಗೆ ವೆಲ್ಕಮ್ ಮಾಡಿ, ವೆಲ್ಕಮ್ ಮಾಡೋಣ. ಫ್ರೆಂಡ್ಸ್, ವೀಕ್ಷಕರ, ಇವತ್ತು ನೀವೆಲ್ಲ ನೋಡ್ಬೋದು ಏನಂತ ಹೇಳಿದ್ರೆ, ಹರ್ಷಿತ್ ಫಸ್ಟ್ಲಿ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಹೇಗ್ ಅನಿಸ್ತಾ ಇದೆ ನಿಮ್ಗೆ? ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಖುಷಿ ತುಂಬಾ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಿದೆ. ಓಕೆ, ಸೊ ನೀವು ಇಷ್ಟು, ನೀವು ಏನಂತ ಹೇಳಿದ್ರೆ, ನಿಮ್ಮ ಒಂದು ಸ್ಕೋರ್, ಯು ಆರ್ ದ ಟಾಪರ್ ಆಫ್ ದ ತುಮಕೂರ್ ಅಂತ ಹೇಳ್ಬೋದು. ಇವತ್ತು ತುಮಕೂರ್ಗೆ ಫಸ್ಟ್ ಪ್ಲೇಸ್ ಇನ್ SSLC ರಿಸಲ್ಟ್ ನೀವು ಪಡ್ಕೊಂಡಿದ್ದೀರಾ. ಸೊ ಏನಂತ ಹೇಳಿದ್ರೆ, 625-624 ಯಾವ ಸ್ಕೋರ್, ಜಸ್ಟ್ 1 mark ಲಾಸ್ ಆಗಿದೆ. ಎಷ್ಟು ನೀವು ಇದಕ್ಕೆ ಎಫರ್ಟ್ ಹಾಕಿದ್ದೀರಾ? ತುಂಬಾ ಎಫರ್ಟ್ ಹಾಕಿದ್ದೀನಿ. ಮತ್ತೆ ನಾನ್ ಮಾತ್ರ ಅಲ್ಲ, ನಮ್ ಸ್ಕೂಲ್ ಟೀಚರ್ಸ್, ನಮ್ ಹೆಡ್ ಮಾಸ್ಟರ್, ಮತ್ತೆ ನಮ್ ಪೇರೆಂಟ್ಸ್, ಎಲ್ಲರೂ ಎಫರ್ಟ್ ಇದೆ. ಎಲ್ಲಾರ್ದು ಒಂದು ಸಪೋರ್ಟ್. ಸೊ ಎಫರ್ಟ್ ನಿಮ್ದು, ಸಪೋರ್ಟ್ ಅವರ ಒಂದು ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಅದೇ ರೀತಿ ಸ್ಕೂಲ್ ಪ್ರಿನ್ಸಿಪಲ್ ಇದಾರೆ, ಸೊ ಅವರ ಸಪೋರ್ಟ್ ಆಗಿರ್ಬೋದು, ಅಂಡ್ ಇವನ್ ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು, ಫ್ರೆಂಡ್ ಸಪೋರ್ಟ್ ಅನ್ನೋದು ಸಿಕ್ತಾ? ಫ್ರೆಂಡ್ ಸಪೋರ್ಟ್ ಸಿಕ್ಕಿದೆ. ಅವರು ಯಾರಾದ್ರೂ ಮಾಡೆಲ್ ಪೇಪರ್ಸ್ ಅವ್ರಿಗೆ ಸಿಕ್ಕಿದ್ರೆ ನನಗೆ ಸೆಂಡ್ ಮಾಡೋರು ವಾಟ್ಸ್ಆಪ್. ಸೊ ಫ್ರೆಂಡ್ಸ್, ಪಾಸಿಟಿವ್ ಆಟಿಟ್ಯೂಡ್ ನೋಡಿ ಇಲ್ಲಿ. ಫ್ರೆಂಡ್ಸ್ ಇಂದ ಏನ್ ಸಿಕ್ತು ಅಂತ ಹೇಳಿದ್ರೆ, ಮಾಡೆಲ್ ಕ್ವಶನ್ ಪೇಪರ್ಸ್ ಅವರಿಂದ ನಾನು ಏನ್ ಪಡ್ಕೊಂಡ್ರೆ ಅದೇ ಒಂದು ಸಪೋರ್ಟ್. ಇಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪಾಸಿಟಿವ್ ಆಟಿಟ್ಯೂಡ್ ಅಂದ್ರೆ ಫ್ರೆಂಡ್ಸ್ ಇಂದ ಏನ್ ಸಿಕ್ತು ಅಂತ ಹೇಳಿದ್ರೆ, ಅವ್ರು ನನಗೆ ಏನ್ ಹೇಳ್ಕೊಟ್ಟಿದ್ದಾರೆ, ಅವ್ರ ಜೊತೆ ನಾನು ಎಷ್ಟು ಟೈಮ್ ಕಳೆದೆ, ಎಷ್ಟೊತ್ತು ಆಟ ಆಡದೆ, ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಿದ್ದೀರಾ. ಅಂದ್ರೆ ಅವರಿಂದ ನೀವು ಪಡ್ಕೊಂಡಂತ ಕೆಲವೊಂದು ಬುಕ್ಸ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಅದು ತುಂಬಾ ಮುಖ್ಯ ಅಂತ ಹೇಳ್ತಿದ್ದೀರಾ. ನಾವು ಸರ್ನ ಮಾತಾಡ್ಸೋಣ ಇವಾಗ. ಸರ್, ನಿಜ ತುಂಬಾ ಹೆಮ್ಮೆ ಆಗುತ್ತೆ, ನಮ್ಮ ಸಿದ್ಧಗಂಗಾ ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ನೀವು ಪ್ರಾಂಶುಪಾಲರ್ ಆಗಿದ್ದೀರಾ. ಸೊ ನಿಮ್ಮ ಸ್ಕೂಲ್ ನ ಒಂದು ಕೀರ್ತಿ, ಪ್ರತಿಭೆ ಅಂತ ಹೇಳ್ಬೋದು, ನಿಮ್ಗೆ ಹೇಗ್ ಅನಿಸ್ತಾ? ಬಹಳ ಸಂತೋಷ ಆಗ್ತಾ ಇದೆ. ಹಾ ಸರ್, ನನ್ನ ವಿದ್ಯಾರ್ಥಿ ಆಗಿರ್ತಕ್ಕಂತ ಹರ್ಷಿತ ಸಿ ತುಂಬಾ ಪ್ರಾಮಾಣಿಕ, ವಿಧೇಯ, ಸದಾ ಕಾಲ ಚಿಂತನಶೀಲ ಮಾಡ್ತಕ್ಕಂತಹ ಆದರ್ಶ ವಿದ್ಯಾರ್ಥಿ. ಏನೇ ಆದ್ರೂ ಕೂಡ ತಾನು ಹಿಡಿದದ್ದನ್ನ, ತಾನು ನಂಬಿದ್ದನ್ನ, ನಾನು ಮಾಡಲೇಬೇಕು ಅಂತಕ್ಕಂತಹ ಒಂದು ಅಭಿಪ್ರಾಯ ಏನಿದೆ, ಆ ಛಲದ ಹಾದಿಯಲ್ಲಿ ನಡೆದು ಮುನ್ನಡೆಯತಕ್ಕಂತಹ ಒಬ್ಬ ಆದರ್ಶ ವಿದ್ಯಾರ್ಥಿ. ಮೇಲಾಗಿ ಅವನ ಸಮಯ ಸಿಕ್ಕಾಗ ಸಮಯವನ್ನು ಸದುಪಯೋಗ ಪಡಿಸಿಕೊಂಡು ಸಿದ್ಧಗಂಗಾ ಮಠದ ಪೂಜ್ಯರ ಬಳಿ ಹೋಗಿ ನಮಸ್ಕಾರ ಹಾಕಿ ಆಶೀರ್ವಾದವನ್ನು ಪಡೆದುಕೊಂಡು ಬರತಕ್ಕಂಥದ್ದು, ಮೇಲಾಗಿ ಅವರ ಪ್ರವಚನವನ್ನ, ಅವರ ಉಪದೇಶವನ್ನು ಕೇಳ್ತಕ್ಕಂಥ, ಮೇಲಾಗಿ ಸ್ವಾಮೀಜಿಯವರು ಶಾಲಾ ಬಳಿ ಬಂದಂತಹ ಸನ್ನಿವೇಶದಲ್ಲಿ ಹೋಗಿ ನಮಸ್ಕಾರವನ್ನು ಹಾಕಿ ಮಾತನಾಡಿಸ್ತಕ್ಕಂಥದ್ದು, ಆ ಗುರುಗಳ ಆಶೀರ್ವಾದವನ್ನು ಪಡೀತಕ್ಕಂಥದ್ದು, ಇವೆಲ್ಲವೂ ಕೂಡ ಸುಸಂಸ್ಕೃತವಾಗಿರ್ತಕ್ಕಂಥ ನಡವಳಿಕೆಗಳು ಎಂಬುದಾಗಿನೇ ಭಾವಿಸ್ತೇನೆ. ಸ್ವಾಮೀಜಿಯವರನ್ನು ಕೂಡ ನಮ್ಮ ಶಾಲೆಯ ಬಗ್ಗೆ, ಎಲ್ಲಾ ಶಾಲೆಯ ಬಗ್ಗೆನೂ ಕೂಡ ವಿಶೇಷವಾಗಿರ್ತಕ್ಕಂಥ ಅಭಿಮಾನ ಪ್ರೋತ್ಸಾಹ ಇದೆ. ನಮ್ಮ ಶಾಲೆಯ ಬಗ್ಗೆಯೂ ಕೂಡ ಗ್ರಾಮೀಣ ಪ್ರದೇಶದ ಮಕ್ಕಳು ಕೂಡ ಇವತ್ತಿನ ಏನು ಒಂದು ಇಂಗ್ಲಿಷ್ ಮೀಡಿಯಂ ಅಂತಕ್ಕಂತಹ ಒಂದು ಕೂಗಿದೆ, ಅದರಿಂದ ವಂಚಿತರಾಗಬಾರ್ದು. ಒಳ್ಳೆಯ ಶಾಲೆಯನ್ನ ಮಾಡಿ ಶಾಲೆಯ ಸದುಪಯೋಗವನ್ನು ಪಡಿಸಿಕೊಂಡು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಕೂಡ ಮುಂದೆ ಬರಲಿ ಅಂತಕ್ಕಂತಹ ಹಂಬಲ, ಮೇಲಾಗಿ ಉತ್ತಮವಾಗಿರ್ತಕ್ಕಂತಹ ಒಂದು ಶಿಕ್ಷಣವನ್ನು ಪಡೆದು ನಾಡಿಗೆ ಮತ್ತು ರಾಷ್ಟ್ರಕ್ಕೆ ಒಳ್ಳೆಯ ಸತ್ಪ್ರಜೆಗಳನ್ನು ಕೊಡಬೇಕು ಅಂತಕ್ಕಂತಹ ಅಭಿಪ್ರಾಯ ಇಟ್ಟುಕೊಂಡು ನಮ್ಮ ಶಾಲೆಯನ್ನು ಪ್ರಾರಂಭ ಮಾಡಿದರು. ಪೂಜ್ಯರ ಒಂದು ಅಭಿಪ್ರಾಯದಂತೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಕೂಡ, ಎಲ್ಲ ನೌಕರ ಬಂಧುಗಳು ಕೂಡ ಬಹಳ ಆತ್ಮವಿಶ್ವಾಸದಿಂದ ಎಂತಹ ಸನ್ನಿವೇಶದಲ್ಲಿಯೂ ಕೂಡ ವಿಚಲಿತರಾಗದೆ ಬೆಳಿಗ್ಗೆ 9 ಗಂಟೆಗೆ ಬಂದರೆ ಸಾಯಂಕಾಲ 6 ಗಂಟೆವರೆಗೂ ನಿರಂತರವಾಗಿರ್ತಕ್ಕಂತಹ ಪಾಠ ಪ್ರವಚನಗಳ ಕ್ರಿಯೆಯಲ್ಲಿ ಗೃಹ ಕೆಲಸಗಳನ್ನು ನೋಡ್ತಕ್ಕಂಥದ್ದು, ಮತ್ತು ತನ್ಮೂಲಕ ಯಾವ ವಿದ್ಯಾರ್ಥಿ ಏನು ಹಿನ್ನಡೆಯನ್ನು ಪಡೆದಿದ್ದಾನೆ ಅವನಿಗೆ ಮತ್ತಷ್ಟು ಪುನರಾವರ್ತನೆಯನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ತರಗತಿಗಳನ್ನು ಉಂಟು ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಡಿಸೆಂಬರ್ ತಿಂಗಳಲ್ಲಿ ಪಾಠಗಳನ್ನು ಮುಗಿಸ್ತಕ್ಕಂಥದ್ದು, ಆಮೇಲೆ ನಿವೃತ್ತಿ ಯಾವ ಒಂದು ತಿಂಗಳ ಹಂತದಲ್ಲಿ ಪುನರಾವರ್ತನೆಯನ್ನು ಮಾಡ್ತಕ್ಕಂಥದ್ದು, ಅನಂತರ ಹಿಂದೆನೇ ಯಾವ ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಸಿಕ್ಕಂತಹ ನಾವೇ ಮಾಡಿಕೊಂಡಂತಹ ಒಂದು 5-6 ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಬರೆಸಿ ಆಮೇಲೆ 1-2 ನೋಡಿಕೊಂಡು ಆಮೇಲೆ ಇನ್ನೊಂದು 3 ಓದ್ಕೊಂಡು ಬಂದು ನೋಡ್ಕೊಂಡಂಗೆ ಆಮೇಲೆ ಇನ್ನೊಂದು 2-3 ಯಾವುದನ್ನೂ ಕೂಡ ನೋಡ್ಕೊಂಡಂಗೆ ಅಬ್ರಾಪ್ಟಾಗಿ ಕೊಟ್ಬಿಟ್ಟು ಬರೆಸ್ತಕ್ಕಂಥ ಪ್ರಕ್ರಿಯೆಗಳಲ್ಲಿ ತೊಡಗಿದಾಗ ಇವು ಎಲ್ಲ ಹಂತಗಳಲ್ಲಿ ಕೂಡ ಯಾವ ವ್ಯಕ್ತಿ ಯಾವ ಹಿನ್ನಡೆ ಅಥವಾ ಮುನ್ನಡೆಯನ್ನು ಪಡೆದಿದ್ದಾನೆ ಅವನಿಗೆ ಬೇಕಾಗಿರ್ತಕ್ಕಂತಹ ವಿಚಾರ ಏನು.
ತುಂಬಾ 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 ವಿಷಯಗಳನ್ನ ತಿಳಿಸ್ಕೊಡ್ತಾ ಇದೀರ. ಬಹಳಷ್ಟು ಮುಖ್ಯವಾದಂತ ವಿಷಯ ಏನಂತ ಹೇಳಿದ್ರೆ, ಬಹಳ ಖುಷಿ ಆಯ್ತು ನಿಮ್ಮ ಮಾತುಗಳನ್ನ ಕೇಳಿ. ನಮ್ಮ ಹರ್ಷಿತ್ ಅವರ ಒಂದು ಪ್ರತಿಭೆ, ಹರ್ಷಿತ್ ಅವರ ಒಂದು ರಿಸಲ್ಟ್, ಸೊ ನಮ್ಮ ಶಿವಕುಮಾರ್ ಸ್ವಾಮೀಜಿ ಅವರ ಆಶೀರ್ವಾದದೊಂದಿಗೆ ಬಹಳ ಇದನ್ನ ತಿಳಿಸ್ಕೊಟ್ರು. ಮತ್ತಷ್ಟು ವಿಷಯಗಳನ್ನ ತಿಳಿಯೋಣ ಫ್ರೆಂಡ್ಸ್, ಒಂದು ಸಣ್ಣ ಬ್ರೇಕ್ ನಂತರ. ಸ್ವಾಗತ ವೀಕ್ಷಕರೇ. ಸೊ ಈಗ ತಾನೇ ನಾವು ಕೇಳಿದ್ವಿ ನಮ್ಮ ಸಿದ್ಧಗಂಗಾ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಪ್ರಾಂಶುಪಾಲರಾದಂತ ಸೋಮಶೇಖರ್ ಅವರ ತಿಳಿಸ್ಕೊಡ್ತಾ ಇದ್ರು. ಏನಂತ ಹೇಳಿದ್ರೆ, ನಮ್ಮ ಹರ್ಷಿತ್ ಅವ್ರಿಗೆ ಶಿವಕುಮಾರ್ ಸ್ವಾಮೀಜಿ ಅವರ ಆಶೀರ್ವಾದ ಬಹಳಷ್ಟು ಇದೆ, ಹಾಗಾಗಿ ಈ ಒಂದು ಫಲಿತಾಂಶ ಅಂತ ಹೇಳಿದ್ರು. ಇದಕ್ಕೆ ಏನ್ ಹೇಳ್ತೀರಾ ಹರ್ಷಿತ್ ಅವರೇ? ನಿಮ್ಗೆ ನಿಜವಾಗ್ಲೂ ಸಿದ್ಧಗಂಗಾ ಒಂದು ನಮ್ಮ ಶ್ರೀಗಳು, ಅವರ ಆಶೀರ್ವಾದ ಹೇಳ್ತಾ ಇದ್ರು ಸರ್, ಪ್ರವಚನಗಳೆಲ್ಲ ನೀವು ಕೇಳ್ತಾ ಇದ್ರಿ ಅಂತ. ಹೌದೌದು, ಶಿವಕುಮಾರ್ ಸ್ವಾಮೀಜಿ ಅವರ ಆದರ್ಶ ತುಂಬಾನೇ ನಮ್ಮ ಮೇಲಿದೆ. ಮತ್ತು ಅವರು ನಮಗೆ ಊಟ ಹಾಕಿ ಅವ್ರ ಸ್ವಂತ ಮಕ್ಕಳು ನೋಡ್ಕೊಂಡಂಗೆ ನಮ್ಮನ್ನ ನೋಡ್ಕೊಂಡಿದ್ದಾರೆ. ಮತ್ತು ಅವರು ವಚನಗಳನ್ನ ನಾವೆಲ್ಲ ಕೇಳಿದಾಗ ವಚನಗಳು ನಮಗೆ ಮಾದರಿ ಇದ್ದಾಗೆ, ಈ ರೀತಿ ಅವರು ತುಂಬ ನಮ್ಮ ಮೇಲೆ ಪರಿಣಾಮ ಬೀರಿದೆ. ಹೌದಾ? ಹೌದಾ. ಹಾಗಂದ್ರೆ ಫ್ರೆಂಡ್ಸ್ ನೋಡಿ, ಈಗ ವೀಕ್ಷಕರ ಹೇಳ್ತಾ ಇದಾರೆ ನಮ್ಮ ಹರ್ಷಿತ್ ಅವರು, ಸಿದ್ಧಗಂಗಾ ಶ್ರೀಗಳ ಒಂದು ಪ್ರವಚನ ಆಗಿರ್ಬೋದು, ಅವರ ಆಶೀರ್ವಾದ ಆಗಿರ್ಬೋದು, ನನಗೆ ಅವರ ಅದು ಬಹಳಷ್ಟು ನನಗೆ ಸಿಕ್ಕಿದೆ, ಹಾಗಾಗಿ ನನ್ನ ಈ ಒಂದು ಫಲಿತಾಂಶ ಅಂತ ತಿಳಿಸ್ಕೊಡ್ತಾ ಇದಾರೆ. ಸೊ ಹರ್ಷಿತ್ ಅವ್ರಿಗೆ ನಿಮ್ಗೆ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ, ಏನಂದ್ರೆ ನೀವು ಎಷ್ಟು ಹವರ್ ಡೈಲಿ ಓದ್ತಾ ಇದ್ರಿ, ಸ್ಟಡಿಗೆ ನೀವು ಎಷ್ಟು ಹವರ್ ಬಿಸಿಲಿಡ್ತಾ ಇದ್ರಿ? ನಾನು ಹೋಮ್ ವರ್ಕ್ಸ್ ಮಾಡೋದು ಮತ್ತೆ ಬೇರೆ ಆ ಥರ ವರ್ಕ್ಸ್ ಬಿಟ್ಬಿಟ್ಟು 3-4 hours ಓದ್ತಾ ಇದ್ದೆ ದಿನದಲ್ಲಿ. 3-4 hours ಅಷ್ಟೇ ಅಂದ್ರೆ ಇಲ್ಲಿ ಅಂದ್ರೆ ನಮ್ಗೆ ಅರ್ಥ ಆಗೋದ್ ಏನ್ ಹೇಳಿದ್ರೆ, ಯು ಆರ್ ನಾಟ್ ಎ ಹಾರ್ಡ್ ವರ್ಕರ್, ನೀವು ಸ್ಮಾರ್ಟ್ ವರ್ಕರ್. ಸ್ಮಾರ್ಟ್ ವರ್ಕರ್ ಅಂತ ಹೇಳ್ತಾ ಇದಾರೆ ಅಂದ್ರೆ ಟ್ಯೂಷನ್ಸ್ ಏನಾದ್ರೂ ಹೋಗ್ತಾ ಇದ್ರ? ಟ್ಯೂಷನ್ಸ್ ಹೋಗ್ತಾ ಇದ್ದೆ. ಸೊ ಟ್ಯೂಷನ್ಸ್ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದೀವಿ, ನಿಮ್ಗೆ ಟ್ಯೂಷನ್ಸ್ ಸಹ ಬಹಳಷ್ಟು ಸಪೋರ್ಟ್ ಮಾಡಿದೆ. ಸಪೋರ್ಟ್ ಮಾಡಿ. ಈಗ ಏನಂದ್ರೆ ಕೆಲವು ವಿದ್ಯಾರ್ಥಿಗಳು ಸ್ವಲ್ಪ ಭಯಾಟ್ ಮಾಡೋದೆಲ್ಲ ಜಾಸ್ತಿ ಮಾಡ್ತಾರೆ, ಮೇಲ್ ನೋಡ್ಕೊಂಡು ಸುಮ್ನೆ ಕಂಟಿನ್ಯೂಸ್ ಭಯಾಟ್ ಮಾಡ್ಕೊಂಡು ಓದೋದು, ಬುಕ್ ಮುಚ್ಕೊಂಡು 5 ಸಲ ಅದನ್ನ ಓದೋದು, ಆ ತರದಂತ ಏನಾದ್ರು ಅಭ್ಯಾಸಗಳೇನಾದ್ರು ಮಾಡಿದ್ರ? ಸೊ ಅಂದ್ರೆ ಇಲ್ಲಿ ಇವರು ಸ್ಮಾರ್ಟ್ ವರ್ಕರ್, ಬಹಳಷ್ಟು ಅರ್ಥ ಮಾಡ್ಕೊಂಡು ಯಾವುದೇ ಒಂದು ಸಬ್ಜೆಕ್ಟ್ ನ ಅರ್ಥ ಮಾಡ್ಕೊಂಡು ತುಂಬಾ ಸ್ಮಾರ್ಟ್ ಆಗಿ ದಿನದಲ್ಲಿ ಕೇವಲ 3-4 hours ಅಷ್ಟೇ ನಾನು ವರ್ಕ್ ಮಾಡಿದೀನಿ, ಎಲ್ಲಾದ್ರೂ ಸಹ ಅರ್ಥ ಮಾಡ್ಕೊಂಡಿದೀನಿ, ಅರ್ಥ ಮಾಡ್ಕೊಂಡು ನನ್ನ ಎಕ್ಸಾಮ್ ಬರೆದು ಈಸಿಯಾಗಿ ನಾನು ಸ್ಕೋರ್ ಮಾಡಿದೀನಿ ಅಂತ ನೀವು ಹೇಳ್ತಾ ಇದ್ದೀರಾ. ಇನ್ನೊಂದು ಪ್ರಶ್ನೆ ಹರ್ಷಿತ್ ಅವರೇ, ನಿಮ್ಗೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂದ್ರೆ ಸ್ಪೋರ್ಟ್ಸ್ ಆಗಿರ್ಬೋದು, ಬೇರೆ ಬೇರೆ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಏನಾದ್ರೂ ಇಂಟ್ರೆಸ್ಟ್ ಇತ್ತ? ಇಲ್ಲ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಮನೆ ಹತ್ರ ಕ್ರಿಕೆಟ್ ಆಡ್ತಾ ಇದ್ದೆ. ಮನೆ ಹತ್ರ ಕ್ರಿಕೆಟ್ ಆಡ್ತಿದ್ರಿ? ಸೊ ಕ್ರಿಕೆಟ್ ಅಂದ್ರೆ ನಿಮಗೆ ತುಂಬಾ ಇಷ್ಟ? ತುಂಬಾ ಇಷ್ಟ. ಅಂದ್ರೆ ನೀವು ಕ್ರಿಕೆಟ್ ಗೆ ಡೈಲಿ ಎಷ್ಟು ಟೈಮ್ ಅಂತ ಏನಾದ್ರು ಫಿಕ್ಸ್ ಮಾಡ್ಕೊಂಡ್ರಿ? ಟೈಮ್ ಅಂತ ಏನಿಲ್ಲ. ಏನಿಲ್ಲ, ತುಂಬಾ ಬೇಜಾರಾದಾಗ ಅಥವಾ ವೀಕ್ಲಿ ಒನ್ಸ್ ಸಂಡೆ ಆ ತರ ಆಡ್ ಮಾಡ್ತಿದ್ರ? ಸೊ ಇನ್ನೊಂದೇನಂದ್ರೆ ನೀವು ಡೈಲಿ ಇವಾಗ ಸ್ಕೂಲಲ್ಲಿ ಲೆಸನ್ಸ್ ಎಲ್ಲ ಮಾಡ್ತಾರಲ್ಲ, ಈ ತರ ಒಂದು ಈಗ ಸೈನ್ಸ್ ಅಂತ ತಗೊಳ್ಳಿ ಅಥವಾ ಮ್ಯಾಥ್ಸ್ ಯಾವ್ದೋ ಒಂದು ಸಬ್ಜೆಕ್ಟ್ ತಗೊಂಡಾಗ ನೀವು, ಸೊ ಡೈಲಿ ಒಂದೊಂದು ಪಾಠ ಮಾಡ್ತಾ ಇರ್ತಾರ ಅಲ್ವಾ, ಇಷ್ಟು ಕವರ್ ಆಗ್ತಾ ಇರುತ್ತೆ, ಅವತ್ತಿನ ಸಬ್ಜೆಕ್ಟ್ ನೀವು ಅವಾಗ ಓದಿ ಮುಗಿಸಿ ಕಂಪ್ಲೀಟ್ ಮಾಡ್ತಾ ಇದ್ರ? ಹೌದು, ಅವತ್ತಿನ ಸಬ್ಜೆಕ್ಟ್. ಸೊ ಅಂದ್ರೆ ಇಲ್ಲಿ ಸ್ಮಾರ್ಟ್ ವರ್ಕ್ ಅಂದ್ರೆ ಇದು, ಅವತ್ತಿಂದ ಅವತ್ತು ಓದಿ ಅದನ್ನ ಫುಲ್ ಅಲ್ಲಿಗೆ ಮುಗಿಸ್ತಾ ಇದ್ರು, ಆ ಒಂದು ಕಂಟಿನ್ಯೂಟಿ ನಿಮಗೆ ಇದೇ ನಿಮ್ಮ ಸ್ಮಾರ್ಟ್ ವರ್ಕ್ ಅಂತ ನೀವು ಹೇಳ್ತೀರಾ? ಓಕೆ. ನಿಮಗೆ ಒಬ್ರು ತುಂಬಾ ಹೇಳ್ಕೊಟ್ಟಾಗ ನಿಮಗೆ ಅರ್ಥ ಆಗ್ತಿತ್ತ ಅಥವಾ ನೀವೇ ಅನಲೈಸ್ ಮಾಡ್ಕೊಂಡು ನೀವು ಜಾಸ್ತಿ ಓದ್ತಾ ಇದ್ರ? ಎರಡು, ಅವ್ರು ಹೇಳ್ಕೊಟ್ಟು ನಾವ್ ಅನಲೈಸ್ ಮಾಡಿದಾಗ ಅರ್ಥ ಆಗ್ತಾ ಇತ್ತು. ಸೊ ಅವ್ರು ಹೇಳ್ಕೊಟ್ಟು ನೀವು ಅನಲೈಸ್ ಮಾಡಿದಾಗ ನಿಮ್ಗೆ ಅರ್ಥ ಆಗ್ತಾ ಇತ್ತು. ಸೊ ಅಂದ್ರೆ ಫ್ರಮ್ ದ ಬೇಸ್ ಸ್ಟಾರ್ಟಿಂಗ್ ಫ್ರಮ್ ನೀವು ಚಿಕ್ಕೋರ್ ಇದ್ದಾಗ್ಲಿಂದ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಈ ಒಂದು ನಿಮ್ಮ ವರ್ಕಿಂಗ್ ಸ್ಟಡಿಂಗ್ ಹಾಬಿ ಅಂದ್ರೆ ನೀವ್ ಏನ್ ಸ್ಟಡಿ ಮಾಡ್ತಾ ಇದೀರಾ, ನೀವು ಓದೋ ಒಂದು ವಿಧಾನ ಹೇಳಿ. ನೀವು ಹೇಳಿದ್ವಿ ನಾನು ಡೈಲಿ 3-2 hours ಸ್ಟಡಿ ಮಾಡ್ತೀನಿ, ಸ್ಮಾರ್ಟ್ ವರ್ಕ್ ಅಷ್ಟೇ, ಡೈಲಿ ಏನ್ ಸ್ಕೂಲ್ ಅಲ್ಲಿ ಪಾಠ ಮಾಡ್ತಾ ಇದ್ರು ಅವತ್ತಿಂದ ಅವತ್ ರೆಗ್ಯುಲರ್ ಆಗಿ ನಾನು ಓದ್ತಾ ಇದ್ದೆ, ಹಾಗಾಗಿ ನಾನು ಸ್ಮಾರ್ಟ್ ಆಗಿ ವರ್ಕ್ ಮಾಡಿ ಸ್ಮಾರ್ಟ್ ಆಗಿ ಓದಿ ನನ್ನ ಎಕ್ಸಾಮ್ ಅಲ್ಲಿ ಇಷ್ಟು ರಿಸಲ್ಟ್ ತಗೊಂಡಿನಿ ಅಂತ ಹೇಳ್ತಾ ಇದ್ದ. ಇದು ನಿಮ್ಮ SSLC ಮಾತ್ರ ನೀವು 10th ಅಲ್ಲಿ ಮಾತ್ರ ಅಡಾಪ್ಟ್ ಮಾಡ್ಕೊಂಡ್ರ, ಸ್ಟಾರ್ಟಿಂಗ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನೀವು ಹೀಗೆ ಬಂದ್ರ? ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಅದೇ ರೀತಿನೇ ಓದ್ತಾ ಇದ್ದೀನಿ. ಓಕೆ ಓಕೆ. ಸಂದೇಶ್ ಏನು ಮೊದ್ಲಿಂದ ನೀವು ಇದೇ ಅಭ್ಯಾಸ ಮಾಡ್ಕೊಂಡ್ ಬಂದಿದ್ದೆ. ಸೊ ಅಂದ್ರೆ ನೀವು ಇಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ನೀವೇ ಟಾಪರ್ ಅಂತ ಅನ್ಸುತ್ತೆ, ಏನ್ ಹೇಳ್ತೀರಾ ಸರ್? ಫ್ರಮ್ ದ ಫಸ್ಟ್ ಸ್ಟ್ಯಾಂಡರ್ಡ್ ಮೊದಲಿಂದನೂ ಇಲ್ಲಿವರೆಗೂ ನಿಮ್ ಶಾಲೆಯಲ್ಲಿ ಇವರೇ ಟಾಪರ್ ಆಗಿದ್ರ? ಏನಿಲ್ಲ, ಮೊದಲಿಂದಲೂ ಕೂಡ ಬಹಳ ಉತ್ಸಾಹಿ, ಸದಾ ಕಾಲ ಅವನಾಯ್ತು ಅವನ ಕ್ರಿಯೆ ಆಯ್ತು ಆ ರೀತಿ ಮಾಡ್ಕೊಂಡು ಬಂದು ಬರ್ತಾ 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 ಗ್ರಾಜ್ಯಲಲ್ಲಿ ಅವನ ಬುದ್ಧಿಶಕ್ತಿ ಏನು ಬೆಳೆದಂಗೆ ಮತ್ತೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಅನುಭವಗಳನ್ನು ಕೂಡ ಪಡ್ಕೊಂಡು ಅವನು ಒಳ್ಳೆಯ
ವಿದ್ಯಾರ್ಥಿ ಆದರ್ಶ ವಿದ್ಯಾರ್ಥಿ ಆಗಲಿಕ್ಕೆ ಪ್ರಯತ್ನವನ್ನು ಮಾಡಿದೆ. ಇಷ್ಟೇ ನಾನು ಸ್ಕೋರ್ ಮಾಡ್ಕೋಬೇಕು ಅಂದ್ರೆ ಇಷ್ಟೇ ಸ್ಕೋರ್ ಮಾಡ್ತಾ ಒಬ್ಬ ವಿದ್ಯಾರ್ಥಿ ಅಂತ. ನಮಗೆ ಯೂಶುವಲ್ ಆಗಿ ಏನನ್ಸುತ್ತೆ, ಕೆಲವರಿಗೆ ಏನನ್ಸುತ್ತೆ ಅಂತ ಹೇಳಿದ್ರೆ, ಎಕ್ಸಾಮ್ ಬರೀವಾಗ ನೀವು ಕೇಳಿರ್ಬೋದು ಸುಜಿತ್ ಅವ್ರೆ, ನಿಮ್ ಫ್ರೆಂಡ್ಸ್ ಹತ್ರ ನೀವು ಮಾತಾಡಿರ್ಬೋದು, ನಾನು ಒಂದು ಸಬ್ಜೆಕ್ಟ್ ನಾನು ಬರಿತಾ ಇದ್ದೀನಿ ಅಂದ್ರೆ ನಾನು 85 ನಾನು ಸ್ಕೋರ್ ಮಾಡ್ತಾ, ನಾವು ಎಕ್ಸಾಮ್ ಬರೆದ ತಕ್ಷಣ ಕೆಲವರು ಬರ್ಕೋತಾರೆ, ನಾನು ಎಷ್ಟು ಎಷ್ಟು ಎಷ್ಟೆಷ್ಟು ಕ್ವಶನ್ಸ್ ಆನ್ಸರ್ ಮಾಡಿದೀನಿ, ಇಷ್ಟೇ ಮಾರ್ಕ್ಸ್ ಬರುತ್ತೆ ಅಂದ್ರೆ ಒಂದು ಲಾಸ್ಟ್ ಒಂದು ಇದು ಮಾಡ್ತಾರೆ. ನೀವೆಲ್ಲ ನೋಡಿರ್ಬೋದನ್ನ, ಎಲ್ಲಾ ಸ್ಟೂಡೆಂಟ್ಸ್ ಅದನ್ನ ಮಾಡ್ತಾರೆ. ನಾನು ಇಷ್ಟು ಕ್ವಶನ್ಸ್ ಗೆ ಆನ್ಸರ್ ಮಾಡಿದೆ, ಪಕ್ಕ ನನಗೆ ಒಂದ್ 90 or 85 ಮಾರ್ಕ್ಸ್ ಬರುತ್ತೆ ಅಂತ. ನೀವು ಎಲ್ಲರೂ ಇದನ್ನ ಏನಾದ್ರು ಒಂದಿಲ್ಲ ಏನಂದ್ರೆ, ನಾವು 90 marks ತೆಗಿದೀವಿ ಅಂತ ನಾವು ಅನ್ಕೊಂಡಾಗ ನಮಗೆ ಬರೋದು 85 or 75 ಆತರ ಆಗುತ್ತೆ. ನಿಮ್ ಫ್ರೆಂಡ್ಸ್ ಹತ್ರ ನೀವು ಡಿಸ್ಕಸ್ ಮಾಡಿರ್ಬೋದು, ಏ ನನ್ಗಿಲ್ಲ, ನಾನು 100% 95 ಬರುತ್ತೆ ಅಂತ ಅನ್ಕೊಂಡಿದ್ದೆ, 85 ಬಂದ. ನಾವ್ ಏನ್ ಅನ್ಕೊಂಡಿರ್ತೀವೋ ಅದಕ್ಕೆ 10 marks 15 marks 20 marks ಕಮ್ಮಿ. ನಿಮ್ ಫ್ರೆಂಡ್ಸ್ ಹತ್ರ ನೀವು ಕೇಳಿರ್ತೀರಲ್ವ ಸುಜಿತ್, ಇದ್ರ ಆಗ್ತಾ ಇರುತ್ತೆ. ಬಟ್ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ, ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಔಟ್ ಆಗ್ಬಿಟ್ಟು ನೀವು ಪಡ್ಕೊಂಡಿದ್ದೀರಾ. ಓನ್ಲಿ ಒನ್ ಸಬ್ಜೆಕ್ಟ್ ಸೈನ್ಸ್ ಅಲ್ಲಿ ಮಾತ್ರ 1 mark ಕಮ್ಮಿ ಆಯ್ತು. ಎಕ್ಸಾಮ್ ಬರೀವಾಗ ನಿಮ್ಗೆ ಕೆಲವ್ರಿಗೆ ಯೂಶುವಲ್ ಆಗಿ ಎಕ್ಸಾಮ್ ಬರೀವಾಗ ಭಯ ಆಗುತ್ತೆ, ಒಂಥರ ಟೆನ್ಷನ್ ಇರುತ್ತೆ, ಹಿಂದಿನ ದಿನ ಟೆನ್ಷನ್ ಇರುತ್ತೆ, ಎಕ್ಸಾಮ್ ಬರೀವಾಗ ಇನ್ನೂ ಶುರು ಆಗೋ ಒಂದು ಟೆನ್ಷನ್ ಇರುತ್ತೆ. ಆತರ ಟೆನ್ಷನ್ಸ್ ಏನಾದ್ರು ನಿಮ್ಗೆ ಎಕ್ಸಾಮ್ ಬರೀವಾಗ ಏನಾದ್ರು ಸ್ವಲ್ಪ ಇತ್ತ? ಸ್ಟಾರ್ಟಿಂಗ್ ಒಂದು 10 minutes ಪೇಪರ್ ಕ್ವಶನ್ ಪೇಪರ್ ಇಸ್ಕೊಂಡು 10 minutes ಆತರ ಟೆನ್ಷನ್ಸ್ ಆಗೋದು, ಅವಾಗ ಒಂದ್ ಸ್ವಲ್ಪ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳುವೆ, ಅವಾಗ ಎಲ್ಲ ಕಾಮ್ ಆಗೋದು, ಆಮೇಲೆ ರೈಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಅಂದ್ರೆ ಯೂಶುವಲ್ ಆಗಿ ಎಕ್ಸಾಮ್ ಶುರು ಆಗ್ತಿದ್ದಂಗೆ ಕ್ವಶನ್ ಪೇಪರ್ ಎಲ್ಲ ಫುಲ್ಲಿ ಓದೋದು, ಸ್ವಲ್ಪ ಕೂಲ್ ಆಗೋದು. ಇಲ್ಲ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಕ್ವಶನ್ ಪೇಪರ್ ಸಿಕ್ಕಿದ ತಕ್ಷಣ ಸ್ಟಾರ್ಟಿಂಗ್ ಇಂದಾನೆ ಬರೆಯೋಕ್ ಸ್ಟಾರ್ಟ್ ಮಾಡ್ತಾರೆ. ಅದೆಲ್ಲ ಕಾಮನ್ ಆಗಿ ಆಗುತ್ತೆ. ಅದು ಏನು ಎಷ್ಟು ಚಾಯ್ಸ್ ಕೊಟ್ಟಿರ್ತಾರೆ, ಅದೇನು ನೋಡ್ದಲ್ಲೇ ಕಂಟಿನ್ಯೂಸ್ ಆಗಿ ಬರ್ಕೊಂಡು ಹೋಗೋದು, ಅದೆಲ್ಲ ಮಾಡ್ತಾರೆ. ಸೊ ಇಲ್ಲಿ ಹರ್ಷಿತ್ ಅವ್ರು ಮಾಡಿರುವಂತ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂತ ಹೇಳಿದ್ರೆ, ಎಕ್ಸಾಮಿಗೆ ಕೂತ್ಕೊಂಡ ತಕ್ಷಣ 10 minutes ಹಿ ವಿಲ್ ರಿಲ್ಯಾಕ್ಸ್. ಅವ್ರು ರಿಲ್ಯಾಕ್ಸ್ ಆಗ್ತಾರೆ ಅಂದ್ರೆ ಕ್ವಶನ್ ಪೇಪರ್ ಓದಕ್ಕೆ ಐ ಥಿಂಕ್ 2 to 3 minutes 2-3 minutes ಇಟ್ ಈಸ್ ಮೋರ್ ದನ್ ಎನಫ್, ಅಷ್ಟು ಸಾಕಾಗುತ್ತೆ. ಅವರು 10 ನಿಮಿಷ ಕ್ವಶನ್ ಪೇಪರ್ ಓದಿ ಆ ಒಂದು ಎಕ್ಸಾಮಿನ ಅವ್ರು ಕೂತ್ಕೊಂಡಂತ ಜಾಗ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳೋದಕ್ಕೆ 10 minutes ತಗೊಂಡ್ರು. 3 hours ಇಸ್ ಮೂರ್ ಹವರ್ ಪರೀಕ್ಷೆಯ ಒಂದು ಸಮಯ, ಒಂದು ಸಬ್ಜೆಕ್ಟ್ ನ ಎಕ್ಸಾಮ್ ಸಮಯ 3 hours ಇರುತ್ತೆ. ಆ 3 hours ಅಲ್ಲಿ ಸ್ಟಾರ್ಟಿಂಗ್ 10 ನಿಮಿಷ ತುಂಬಾ ಮುಖ್ಯ. ಏನ್ ಹೇಳ್ತೀರಾ ಹರ್ಷಿತ್, ಆ 10 ನಿಮಿಷದಲ್ಲಿ ಅವರು ಕುತ್ಕೊಂಡು ರಿಲ್ಯಾಕ್ಸ್ ಆಗಿ ಆರಾಮಾಗಿ ಎಕ್ಸಾಮ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಇನ್ನು ಬಹಳಷ್ಟು ವಿಷಯಗಳು, ಬಹಳಷ್ಟು ಪ್ರಶ್ನೆಗಳು ನಮ್ಮ ತುಮಕೂರಿನ ಕೀರ್ತಿ, ನಮ್ಮ ಕಿರೀಟ ಅಂತ ಹೇಳ್ಬಹುದು, ನಮ್ಮ ಹರ್ಷಿತ್ ಅವ್ರಿಗೆ ಬಹಳಷ್ಟು ಕೇಳೋದಿದೆ. ಒಂದು ಚಿಕ್ಕ ವಿರಾಮದ ನಂತರ ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ಸೊ ನಮ್ಮ ತುಮಕೂರಿನ ಕೀರ್ತಿ, ನಮ್ಮ ಹರ್ಷಿತ್ ಅವರು ಬಹಳಷ್ಟು ಬಹಳಷ್ಟು ಒಂದು ಉತ್ತಮವಾದ ಒಂದು ಫಲಿತಾಂಶ, 624 out of 625 ನಿಜವಾಗ್ಲೂ ಇದು ಬಹಳ ಖುಷಿ ಕೊಡುವಂತ ವಿಷಯ. ಹರ್ಷಿತ್ ಅವರೇ, ನಿಮ್ಮ ತಂದೆ ತಾಯಿಯವರ ಒಂದು ಸಪೋರ್ಟ್ ಶಿಕ್ಷಣದ ವಿಚಾರದಲ್ಲಿ ಎಷ್ಟಿದೆ, ಯಾವ ರೀತಿ ನಿಮಗೆ ಸಪೋರ್ಟ್ ಕೊಟ್ಟಿದ್ದಾರೆ? ಮನೆಯಲ್ಲಿ ಯಾವುದೇ ರೀತಿ ಪ್ರೆಷರ್ ಆಗ್ತಾ ಇರಲಿಲ್ಲ, ನನಗೆ ಇಷ್ಟೇ ಮಾರ್ಕ್ಸ್ ಬರಬೇಕು ಆ ಥರ ಪ್ರೆಷರ್ ಆಗ್ತಾ ಇರಲಿಲ್ಲ. ಫ್ರೀಯಾಗೆ ನನಗೆ ಓದ್ಕೊಳ್ಳೋಕೆ ಬಿಟ್ಬಿಟ್ಟಿದ್ರು ಅವರು, ಸಪ್ರೇಟ್ ರೂಮ್ ಮಾಡಿಸ್ಕೊಟ್ಟಿದ್ರು ನನಗೆ. ಮತ್ತೆ ನಾನು ಏನೋ ಯಾವ್ದಾದ್ರು ಬುಕ್ಸ್ ಕೇಳಿದ್ರೆ ಅಥವಾ ಮಾಡೆಲ್ ಪೇಪರ್ಸ್ ಏನಾದರೂ ಕೇಳಿದ್ರೆ ಅದನ್ನು ತಂದ್ಕೊಡೋದು, ಆ ಥರ ಎಲ್ಲ ಸಪೋರ್ಟ್ ಮಾಡಿದ್ರೆ ನನಗೆ. ಸಪೋರ್ಟ್ ಅಂದ್ರೆ ಈಗ ನಿಮ್ ತಂದೆ ಆಗಿರ್ಬೋದು ಅಥವಾ ನಿಮ್ ತಾಯಿ ಆಗಿರ್ಬೋದು, ಯಾರಾದ್ರೂ ನಿಮ್ಗೆ ಕುತ್ಕೊಂಡು ಹೇಳ್ಕೊಟ್ಟಿರೋದು ಇಲ್ಲ, ಆ ತರ ಇಲ್ಲ, ಡೌಟ್ಸ್ ನೀವೇನಾದ್ರೂ ಅರೇಸ್ ಮಾಡಿರೋದು ಆ ತರ ಇಲ್ಲ. ಬಟ್ ಅಂದ್ರೆ ಏನಂದ್ರೆ ಪ್ರೆಷರ್ ಆಗ್ತಿರ್ಲಿಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ರು. ಕೆಲವರು ಪೇರೆಂಟ್ಸ್ ಗಳು ಮಕ್ಕಳಿಗೆ ಪ್ರೆಷರ್ ಹಾಕ್ತಾರೆ, ಇಷ್ಟೇ ಮಾರ್ಕ್ಸ್ ಬರಬೇಕು ಹಾಗೆ ಹೀಗೆ ಅಂತ. ನಿಮ್ಗೆ ಒಂದು ಇಲ್ಲೆಲ್ಲ ಇದೆಲ್ಲ ನಿಮ್ಗೆ ತುಂಬಾ ಸಪೋರ್ಟ್ ಆಗಿ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀರಾ. ಸೊ ಇನ್ನೊಂದೇನ ಹೇಳಿದ್ರೆ, ನಮ್ಮ ಹರ್ಷಿತ್ ಅವರು ಇನ್ನೊಂದು ಮುಖ್ಯವಾದಂತ ಸಾಧನೆ ಮಾಡಿದ್ದಾರೆ, ಅದೇನಂತ ಹೇಳಿದ್ರೆ NTCE ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅಲ್ಲಿ ಸೊ ಅವರು ಸೆಲೆಕ್ಟ್ ಆಗಿದ್ದಾರೆ. ಇಟ್ ಇಸ್ ದ ಟಫೆಸ್ಟ್ ಎಕ್ಸಾಮಿನೇಷನ್, ಒಂದು ಟಫೆಸ್ಟ್ ಎಕ್ಸಾಮಿನೇಷನ್ ಅಲ್ಲಿ ಅವರು ಉತ್ತೀರ್ಣರಾಗಿದ್ದಾರೆ. ಸೊ ಈ ಒಂದು ಎಕ್ಸಾಮಿನೇಷನ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ, ಅದು ಯಾವ ತರ ನಿಮ್ಗೆ ಅದನ್ನ ತಗೋಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಇದು ನಮ್ಮ NTCE ಕೋಚಿಂಗ್ ಮಾಡೋರು, ಅವರು ಬೆಂಗಳೂರಿಂದ ಬರ್ತಾರೆ, ರಂಗೇಶ್ ಸರ್ ಅಂತ. ಅವ್ರು ಫ್ರೀಯಾಗಿ ಕೋಚಿಂಗ್ ಕೊಡ್ತಾರೆ ಒಂದು 20 selected ಸ್ಟೂಡೆಂಟ್ಸ್ಗೆ ನಮ್ಮ ಸ್ಕೂಲಲ್ಲಿ. ಅವರು ಫಸ್ಟು ನನಗೆ NTCE ಅಂದ್ರೆ ಏನು ಮತ್ತೆ ಅದಕ್ಕೆ ಕೋಚಿಂಗ್ ಕೊಟ್ಟು ಮತ್ತೆ ಫ್ರೀಯಾಗಿ ಪೇಪರ್ಸ್ ಕೊಟ್ಟು ಪೇಪರ್ ಸಾಲ್ವ್ ಮಾಡಿಸಿರೋದ್ರಿಂದ ನಾನು NTCE ಕ್ವಾಲಿಫೈ ಆಗಕ್ಕೆ ಹೆಲ್ಪ್ ಆಯ್ತು. ಅಂದ್ರೆ ಇಲ್ಲಿ ನೋಡ್ಬೋದು NTCE ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅಂದ್ರೆ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ನ್ಯಾಷನಲೈಸ್ಡ್ ಆಗಿ
ಒಂದು ಪ್ರತಿಭೆ ನಮ್ಮ ತುಮಕೂರಲ್ಲಿ ಸೆಲೆಕ್ಟ್ ಆಗಿದೆ ಅಂತ ಆ ಒಂದು ಎಕ್ಸಾಮಿನೇಷನ್ ಒಂದ್ ಇದ್ರಲ್ಲೇ ಅರ್ಥ ಆಗುತ್ತೆ. ಈ ಒಂದು ನಮ್ಮ ತುಮಕೂರಿನ ಪ್ರತಿಭೆ, ಇಟ್ಸ್ ಎ ನ್ಯಾಷನಲ್ ಟ್ಯಾಲೆಂಟೆಡ್ ಒಂದು ಪ್ರತಿಭೆ ಅಂತ ಹೇಳ್ಬೋದು. ತುಂಬಾ ಖುಷಿ ಆಗುವಂತ ವಿಷಯ. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಅಂತ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಇನ್ನು ನಿಮ್ಮ ಶಿಕ್ಷಕರು, ನಿಮ್ಮ ಸ್ಕೂಲ್ ಅಲ್ಲಿ ನಿಮ್ ಶಿಕ್ಷಕರು ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರು? ಮಂತ್ಲಿ ಮಂತ್ಲಿ ಮೀಟಿಂಗ್ಸ್ ಏನಾದ್ರು ತಗೋತಾ ಇದ್ರ? ನಿಮ್ ಅಪ್ಡೇಟ್ಸ್ ನೀವು ಏನ್ ಯಾವ ತರ ಸ್ಟಡಿ ಮಾಡ್ತದೆ ತಗೋತಾ ಇದ್ರ? ಮಂತ್ಲಿ ಮಂತ್ಲಿ ಟೀಚರ್ಸ್ ಮೀಟಿಂಗ್ ಅಂತ ಕರೆಯೋರು. ಅಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಯಾವ ರೀತಿ ಓದ್ತಾ ಇದ್ದಾನೆ ಅಂತ ಎಲ್ಲ ಟೀಚರ್ಸ್ ಹತ್ರ ಡಿಸ್ಕಸ್ ಮಾಡ್ತಾ ಇದ್ರು. ಮತ್ತೆ FSFA ಮಂತ್ಲಿ ಟೆಸ್ಟ್ ಅಂತ ಮಾಡಿದ್ರು. ಮಂತ್ಲಿ ಒಂದೊಂದು ಮಂತ್ಲಿ ಟೆಸ್ಟ್ ಮುಗಿದ್ಮೇಲೆ ಪ್ರತಿಯೊಬ್ಬ ಪೇರೆಂಟ್ಸ್ನು ಕರೆಸಿ ಅವ್ರವ್ರಿಗೆ ಅವರು ಮಕ್ಕಳು ತೆಗೆದಿರೋ ಮಾರ್ಕ್ಸ್ನೆಲ್ಲ ಹೇಳಿ ಯಾಕೆ ಮಾರ್ಕ್ಸ್ ಕಮ್ಮಿ ಆಗಿದೆ, ಯಾಕೆ ಮಾರ್ಕ್ಸ್ ಕಮ್ಮಿ ಆಗಿದೆ ಅಂತ ಎಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಮುಂದೆ ಮಾರ್ಕ್ಸ್ ಒಳ್ಳೆ ಮಾರ್ಕ್ಸ್ ತೆಗೋಕ್ಕೆ ಹೆಲ್ಪ್ ಮಾಡ್ತಾ ಇದ್ರು. ಮಂತ್ಲಿ ಮಂತ್ಲಿ ಟೆಸ್ಟ್ಗಳು ಬೇರೆ ಸಬ್ಜೆಕ್ಟ್ಗಳಲ್ಲಿ ಈಗ ಒಂದೇನಂದ್ರೆ ಸೈನ್ಸ್ ಅಲ್ಲಿ ಮಾತ್ರ ಒಂದೇ ಒಂದ್ ಮಾರ್ಕ್ಸ್ ಕಮ್ಮಿ ಆಯ್ತು, ಅದು ಎಲ್ಲಿ ಹೋಗಿದೆ ಅಂತ ನಿಮ್ಗೆ ಏನಾದ್ರು ಗೊತ್ತಾಗ್ತಾ ಇದೆಯಾ? ಇಲ್ಲ, ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಾ ಇಲ್ಲ. ಆ ಒಂದ್ ಮಾರ್ಕ್ಸ್ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಅನ್ಸಿದ್ಯಾ? ಇಲ್ಲ, ನನ್ಗೆ ಒಂದ್ ಸೈನ್ಸ್ ಅಲ್ಲಿ ಔಟ್ ಆಫ್ ಔಟ್ ಬಂದೇ ಬರುತ್ತೆ ಅಂತ ಕಾನ್ಫಿಡೆಂಟ್ ಇತ್ತು, ಬಟ್ ಒಂದು ಮಾರ್ಕ್ಸ್ ಹೋಗಿದೆ, ರಿವ್ಯಾಲ್ಯೂಷನ್ ಆಗಬೇಕು ಅಂತ ಅನ್ಕೊಂಡೆ. ಒಂದು ಮಾರ್ಕ್ಸ್ ಹೋಗಿರೋದಕ್ಕೂ ರಿವ್ಯಾಲ್ಯೂಷನ್ ಹಾಕ್ಬೇಕು ಅಂತ ಹೇಳ್ತಿದ್ದಾರೆ ನಮ್ಮ ಹರ್ಷಿತ್ ಅವರು. ಅಂದ್ರೆ 625 ಔಟ್ ಆಫ್ 625 ಬಂದೇ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ರೆ ಸರ್ ಏನ್ ಹೇಳ್ತೀರಾ? ನಿಜ ಒಂದು ಮಾರ್ಕ್ಸ್ ಹೋಗಿರೋದು ನನಗೆ ಮೋಸ ಆಗಿದೆ ಅಂತ ನಿಮ್ಮ ಸ್ಟೂಡೆಂಟ್ ನಿಮ್ಮ ಒಂದು ಸ್ಕೂಲ್ ನ ಪ್ರತಿಭೆ ಹೇಳ್ತಾ ಇದಾರೆ, ಸೊ ಒಂದ್ ಮಾರ್ಕ್ಸ್ ನಿಜವಾಗ್ಲೂ ಹೋಗ್ತಾ ಇರಲಿಲ್ಲ ಅಂತ ನೀವು ಹೇಳಕ್ ಇಷ್ಟಪಡ್ತೀರಾ? ಖಂಡಿತವಾಗಿ ಕೂಡ ಅವನ ಅಭಿಪ್ರಾಯವೇ ನನ್ನ ಅಭಿಪ್ರಾಯವನ್ನು ಕೂಡ. ಯಾಕಪ್ಪ ಅಂತಂದ್ರೆ ಆತ ನಾನು ಇಂಥ ಕಡೆನೆ ತಪ್ಪು ಮಾಡ್ತೀನಿ ಎಂಬತಕ್ಕಂತಹ ಅರಿವು ಇರ್ತಿತ್ತು, ಅರಿವನ್ನು ತಿದ್ದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದ, ಮೇಲಾಗಿ ಅಂತಹ ತಪ್ಪು ಮುಂದೆಂದು ಆಗಬಾರ್ದು ಎಂಬತಕ್ಕಂಥ ಜಾಗೃತಿಯನ್ನು ಕೂಡ ವಹಿಸ್ತಾ ಇದ್ದ. ಅದರ ಜೊತೆಗೆ ಯಾವುದೇ ಒಂದು ಹೊಸ ಹೊಸ ವಿಚಾರಗಳು ಬಂದಾಗ ಇದ್ರ ಮೇಲೆ ಏನು ಅಪ್ಲಿಕೇಶನ್ ಟೈಪ್ ಕ್ವಶನ್ಸ್ ಕೇಳ್ಬೋದು, ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಕೋಚಿಂಗ್ ಅನ್ನು ಕೊಡಿಸಿದ್ವಿ. ಆಗ ಸರ್ ಈ ಚಾಪ್ಟರ್ ಮೇಲೆ ಯಾವ ಅಪ್ಲಿಕೇಶನ್ ಟೈಪ್ ಕೊಡ್ಬೋದು, ಅದಕ್ಕೆ ಕೇಳಿ ನಾವು ಯಾವ ರೀತಿ ಪ್ರಾರಂಭಿಸ್ಬೇಕು, ಅದನ್ನ ಹೇಗೆ ಡಿಫೈನ್ ಮಾಡ್ಕೋಬೇಕು, ಸಮರ್ಥಿಸ್ಬೇಕು ಅಂತಕ್ಕಂಥ ಅಭಿಪ್ರಾಯಗಳನ್ನು ಕೂಡ ಚೆನ್ನಾಗಿ ತಿಳ್ಕೊಳ್ತಾ ಇದ್ದ. ಹೀಗೆ ಪ್ರತಿಯೊಂದು ಹಂತಗಳಲ್ಲಿಯೂ ಕೂಡ ಆತ ಬಹಳಷ್ಟು ಪ್ರತಿಭೆಯನ್ನ ತೋರಿಸಿ ಇನ್ನೂ ಮುಂದುವರಿಬೇಕು ಇನ್ನೂ ಮುಂದುವರಿಬೇಕು ಅಂತಕ್ಕಂತಹ ಹಂಬಲ ಇರತಕ್ಕಂಥ ಕಾರಣ. ಎರಡನೇದಾಗಿ ಆತನಿಗೆ ಫುಲ್ 100% ಕಾನ್ಫಿಡೆಂಟ್, ಯಾವುದರಲ್ಲಿ ಅವನಿಗೆ ಒಂದು ಸೋಷಿಯಲ್ ಸ್ಟಡೀಸ್ ಅಲ್ಲಿ ಒಂದು ಅರ್ಧ ಮಾರ್ಕ್ಸ್ ಹೋದ್ರೂ ಹೋಯ್ತೇನೋ ಅಂತ ಅಂತಿದ್ದ. ಆದ್ರೆ ಸೈನ್ಸ್ ಅಲ್ಲಿ ಮಾತ್ರ ಇನ್ಯಾವುದೇ ಸಬ್ಜೆಕ್ಟ್ ಅಲ್ಲೂ ಕೂಡ ಒಂದು ಮಾರ್ಕ್ಸ್ ಹೋಗಕ್ ಚಾನ್ಸಸ್ಸೇ ಇಲ್ಲ ಎಂಬತಕ್ಕಂಥ ಅಭಿಪ್ರಾಯವನ್ನ ಪರೀಕ್ಷೆ ಬರೆದ ನಂತರ ತಿಳಿಸ್ತಿದ್ದ. ಆಮೇಲೆ ಹೋಗೋದೇ ಇಲ್ಲ ಅಂತಕ್ಕಂಥ ಕಾನ್ಫಿಡೆಂಟ್ ಅವನಿಗಿತ್ತು. ಅಂದ್ರೆ ಇಲ್ಲಿ ಇನ್ನೊಂದೇನಂದ್ರೆ ಹರ್ಷಿತ್ ಅವ್ರಿಗೆ, ಹರ್ಷಿತ್ ಅವ್ರಿಗೆ ಒಂದು ಪ್ರಶ್ನೆ. ಈಗ ಕ್ಲಾಸ್ಗೆ ಹೋದಾಗ ನಿಮ್ಗೆ ನೋಟ್ಸ್ ಅಂತ ಕೊಡ್ತಾರೆ, ಎಲ್ಲ ಲೆಸನ್ಸ್ ಮಾಡಿ ನೋಟ್ಸ್ ಕ್ಲಾಸ್ ಅಲ್ಲಿ ಕುತ್ಕೊಂಡು ನೀವು ಬರ್ಕೋತಾ ಇರ್ತೀರ. ಆ ನೋಟ್ಸ್ ಏನಿರುತ್ತೋ ಅದೇ ಎಕ್ಸಾಮ್ ಅಲ್ಲಿ ಆಕ್ಚುಲಿ ಬರೀತಾರೆ ಕೆಲವರು, ಎಲ್ಲಾರು ಮ್ಯಾಕ್ಸಿಮಮ್ ಮಾಡ್ತಾರೆ. ನೀವು ಅದನ್ನೇ ಮಾಡಿದೀರಾ? ಇಲ್ಲ ಇಲ್ಲ, ಆತರ ಮಾಡಿಲ್ಲ. ಟೆಕ್ಸ್ಟ್ ಬುಕ್ ರೀಡಿಂಗ್ ಮಾಡಿದೀನಿ, ಅದ್ರ ಅರ್ಥ ಮಾಡ್ಕೊಂಡು ಅದನ್ನ ಆನ್ಸರ್ಸ್ ಬರೆದಿದ್ದೀನಿ. ನೀವು ನೋಟ್ಸ್ ಮೇಲೆ ಕ್ಲಾಸ್ ನಲ್ಲಿ ಕೊಡ್ತಿದ್ದಂತ ಟೀಚರ್ಸ್ ಕೊಡ್ತಿದ್ದ ನೋಟ್ಸ್ ಈಚ್ ಎವ್ರಿ ಸೆಂಟೆನ್ಸ್ ಬರ್ದಿರೋದೆಲ್ಲ ಇಲ್ಲ? ಇಲ್ಲ. ಸೊ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ಅನಲೈಸ್ ಮಾಡಿ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಬರೀತಾ ಇದ್ದೆ ಬರ್ದಿರಾ ಅಂದ್ರೆ ಇದು ಒಂದು ಸ್ಮಾರ್ಟ್ ಸ್ಟಡಿ ಅಂಡ್ ಯುವರ್ ಓನ್ ಅನಾಲಿಸಿಸ್ ಅಂತ ಹೇಳ್ಬೋದು. ಓಕೆ, ಇದು ತುಂಬಾ ಖುಷಿ ಕೊಡುವಂತ ವಿಷಯ. ಈಗ ನೆಕ್ಸ್ಟ್ ಏನಂದ್ರೆ SSLC ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್, ಆ ಗೋಲ್ಡನ್ ಲೈಫ್ ಅಲ್ಲಿ SSLC ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ. ಟರ್ನಿಂಗ್ ಪಾಯಿಂಟ್ ನೆಕ್ಸ್ಟ್ ಎಲ್ಲಿಗೆ ಅಂತ ಕೇಳಬಹುದ? ಮುಂದೆ ನಮ್ಮ ಏನು ಒಂದು ಲೈಫ್ ಡಿಸೈಡ್ ಆಗುತ್ತೆ ಇಲ್ಲಿ, ನಾವ್ ಯಾವ ಸ್ಟ್ರೀಮ್ ಅಲ್ಲಿ ಹೋಗ್ಬೇಕು ಮತ್ತೆ ಒಳ್ಳೆ ಕಾಲೇಜ್ ಆತರ. ನೀವು ಒಳ್ಳೆ ಕಾಲೇಜ್ ಓಕೆ, ನೀವು ಏನ್ ಕಾಂಬಿನೇಷನ್ ನೆಕ್ಸ್ಟ್ ತಗೋಬೇಕು ಅನ್ಕೊಂಡಿದ್ದೀರಾ? ವಾಟ್ಸ್ ಯುವರ್ ಏನ್ ನಿಮ್ಮ ಗುರಿ ಏನು? ಐ ವಾಂಟ್ ಟು ಬಿಕಮ್ ಡಾಕ್ಟರ್. ಓ, ಡಾಕ್ಟರ್ ಹರ್ಷಿತ್ ಅಂತ ಈಗ್ಲೇ ಕರಿಬೋದಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ
ಎಸ್ ಎಸ್ ಎಲ್ ಸಿ ಅಲ್ಲೇ ಇಷ್ಟೊಂದು ಒಂದು ಒಳ್ಳೆ ಒಂದು ಕೀರ್ತಿ ಅಂತ ಹೇಳ್ಬಹುದು. ಸೊ ಈಗಲೇ ಹೇಳಿದ್ರೆ ಡಾಕ್ಟರ್ ಆಗ್ಬೇಕು ಅಂತ ಆಲ್ಮೋಸ್ಟ್ ಈಗ್ಲೇ ನೋಡ್ಬಹುದು, ಈಸ್ ಲುಕಿಂಗ್ ಲೈಕ್ ಎ ಡಾಕ್ಟರ್, ಡಾಕ್ಟರ್ ತರ ಆಲ್ಮೋಸ್ಟ್ ಕಾಣಿಸ್ತಾ ಇದಾರೆ ಅಂತ ಒಂದು ಪ್ರತಿಭೆ ನಿಜವಾಗ್ಲು ತುಂಬಾ ಖುಷಿ ಆಗುತ್ತೆ. ಡಾಕ್ಟರ್ ಆಗ್ಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ? ಡಾಕ್ಟರ್ ಅಂದ್ರೆ ಒಳ್ಳೆ ಬೆಲೆ ಇರುತ್ತೆ ಡಾಕ್ಟರ್ಗೆ, ಮತ್ತೆ ಎಷ್ಟೊಂದು ಜನಗಳು ಪ್ರಾಣ ಉಳಿಸೋದು ಮತ್ತೆ ಅವ್ರ ನೋವನ್ನ ಕ್ಲಿಯರ್ ಮಾಡೋದು. ಹೌದು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಏನಂದ್ರೆ ಒಂದ್ ಮಾತಿದೆ, ನಾವು ದೇವರ ರೂಪದಲ್ಲಿ ಡಾಕ್ಟರ್ಸ್ ನ ನೋಡ್ತೀವಿ ಅಂತ ಒಂದ್ ಮಾತಿದೆ. ದೇವರ ರೂಪದಲ್ಲಿ ನಾವು ಡಾಕ್ಟರ್ಸ್ ನಾವು ಕಾಣ್ತೀವಿ ಅಂತ. ವೈದ್ಯಕೀಯ ಕ್ಷೇತ್ರ ವೈದ್ಯರು ಅಂತ ಹೇಳಿದ್ರೇನೆ ಒಂದು ದೇವರು ಅಂತ. ಸೊ ಆ ಒಂದು ಇಂಟ್ರೆಸ್ಟಿಂಗ್ ಒಂದು ಸಬ್ಜೆಕ್ಟ್ಗೆ ನಾನು ನೆಕ್ಸ್ಟ್ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಅಂತ ಹರ್ಷಿತ್ ಅವ್ರು ಹೇಳ್ತಾ ಇದಾರೆ. ಸರ್, ನೀವ್ ಏನ್ ಹೇಳ್ತೀರಾ, ನಿಮ್ಮ ಸ್ಕೂಲ್ ನ ಒಂದು ಪ್ರತಿಭೆ ಡಾಕ್ಟರ್ ಆಗ್ಬೇಕು ಅಂತ ಹೇಳ್ತಾ ಇದಾರೆ. ಖಂಡಿತವಾಗಿಯೂ ಆತ ಏನ್ ಅಂದ್ಕೊಳ್ತಾನೆ ಅದನ್ನ ಮಾಡೇ ಮಾಡ್ತಾನೆ ಎಂಬತಕ್ಕಂತಹ ಅಭಿಪ್ರಾಯ ನಮ್ಮಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಮೇಲಾಗಿ ಆತನ ಮೊದಲಿಂದನೂ ಕೂಡ ಅಷ್ಟೇ, ಹರ್ಷಿತ್ ನೀನು ಈ ಸ್ಟೇಟ್ ಅಲ್ಲಿ ಏನಾದರೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಸ್ಥಾನವನ್ನು ಪಡಿಬೇಕು, ಆ ನಿಟ್ಟಿನಲ್ಲಿ ನಿನ್ನ ವಿದ್ಯಾಭ್ಯಾಸ ಸಾಗಬೇಕು. ಖಂಡಿತವಾಗಿಯೂ ಯಾವುದೇ ಒಂದು ಅಂಕನೂ ಕೂಡ ನಿನಗೆ ಬಹಳ ಮೌಲ್ಯಯುತವಾದದ್ದು, ಅದನ್ನ ನೀನು ಮಾಡಬೇಕು ಅಂತ ಹೇಳಿದಾಗ ಆಯ್ತು ಸರ್ ನಾನು ಖಂಡಿತವಾಗಿಯೂ ಕೂಡ ನಾನು ಬರ್ತೀನಿ, ಪಡೆದೇ ಪಡಿತೀನಿ ಅಂತ ಹೇಳ್ತಿದ್ದ. ಅದೇ ರೀತಿಯಾಗಿ ಸ್ಟೇಟಿಗೆ ಸೆಕೆಂಡ್ ರ್ಯಾಂಕ್ ಪಡೆದಿದ್ದಾನೆ. ನಮಗಂತೂ ತುಂಬಾ ಸಂತೋಷ. ಸ್ವಾಮೀಜಿಯವರು ಈಗ ಆಶೀರ್ವಾದ ಕೂಡ ಮಾಡಿದ್ರು ನಮ್ಮ ಪೂಜ್ಯರು. ತುಂಬಾ ಹರ್ಷಿತ್ ಒಳ್ಳೆಯ ಆದರ್ಶ ವಿದ್ಯಾರ್ಥಿ, ನೀನು ತುಂಬಾ ಮುಂದೆ ಒಳ್ಳೆಯ ಸಮಾಜ ಮುಖಿಯಾಗಿ ನೀನು ಸೇವಾ ಮುಖಿಯಾಗಿ ನೀನು ಬೆಳಿಬೇಕು, ಶಿಕ್ಷಣವನ್ನು ಚೆನ್ನಾಗಿ ಪಡಿಬೇಕು ಅಂತಕ್ಕಂಥ ಆಶೀರ್ವಾದ ಕೂಡ ಲಭ್ಯ ಆಗಿದೆ. ಪರಮ ಪೂಜ್ಯ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳವರು ಕೂಡ ಈಗ ತಾನೆ ಅವರ ತಂದೆ ತಾಯಿ ಮತ್ತು ಈತನಿಗೂ ಕೂಡ ಆಶೀರ್ವಾದವನ್ನು ಮಾಡಿದ್ದಾರೆ, ಆಶೀರ್ವಾದವನ್ನು ಪಡೆದಿದ್ದಾನೆ. ಇದು ಕೂಡ ಒಂದು ಹರ್ಷದಾಯಕವಾಗಿರ್ತಕ್ಕಂತಹ ಸಂಗತಿ. ಸೊ ಆತನ ನಡೆ ನುಡಿ ಎರಡು ಒಂದೇ, ಅದರಲ್ಲಿ ಯಾವುದೇ ಕೂಡ ಭಿನ್ನ ಇಲ್ಲ. ಏನ್ ನುಡಿತಾರೆ, ಬಹಳಷ್ಟು ಖುಷಿ ಕೊಡುವಂತ ವಿಷಯ, ನಿಜವಾಗ್ಲು ಬಹಳಷ್ಟು ಖುಷಿ ಆಗ್ತಾ ಇದೆ. ಏನಂದ್ರೆ ಇದು ನಮ್ಮ ತುಮಕೂರು ಶಿವಕುಮಾರ ಸ್ವಾಮೀಜಿಗಳ ಒಂದು ಆಶೀರ್ವಾದದ ಒಂದು ಕೀರ್ತಿ ಅಂತ ಹೇಳ್ಬಹುದು. ಬಹಳಷ್ಟು ಹೆಮ್ಮೆ ಪಡುವಂತ ವಿಷಯ ನಮ್ಮ ತುಮಕೂರಿನ ಕೀರ್ತಿ, ನಮ್ಮ ತುಮಕೂರಿನ ಸಿದ್ಧಗಂಗಾ ಕ್ಷೇತ್ರದ ಶಿವಕುಮಾರ ಸ್ವಾಮೀಜಿ ಅವರ ಆಶೀರ್ವಾದದೊಂದಿಗೆ ಬಂದಂತ ಒಂದು ಪ್ರತಿಭೆ, ಒಂದು ಕಿರೀಟ, ಒಂದು ಕೀರ್ತಿ ಇವತ್ತು ನಮ್ಗೆ ಸಿದ್ಧಗಂಗಾ ಹೈಸ್ಕೂಲ್, ಸಿದ್ಧಗಂಗಾ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಪ್ರಾಂಶುಪಾಲರಾದಂತವರು ನಮ್ಮ ಸೋಮಶೇಖರಯ್ಯ ಸರ್, ಅದೇ ರೀತಿ ಅವರ ಒಂದು ಸ್ಕೂಲ್ನ ಒಬ್ಬ ವಿದ್ಯಾರ್ಥಿ ಹರ್ಷಿತ್ ಅವರು. ಸೊ ನಿಜವಾಗ್ಲು ಬಹಳಷ್ಟು ಹೆಮ್ಮೆ ಪಡುವಂತ ವಿಷಯ, ತುಂಬಾ ಖುಷಿ ಆಗಿದೆ. ಸೊ ಇನ್ನಷ್ಟು ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ನಂತರ. ಸ್ವಾಗತ ವೀಕ್ಷಕರೇ. ನೀವ್ ನೋಡ್ಬೋದು ಇವಾಗ ನಮ್ಮ ಹರ್ಷಿತ್ ಅವರ ತಂದೆ ನಮ್ ಜೊತೆಲಿದ್ದಾರೆ. ಹರ್ಷಿತ್ ಅವರ ತಂದೆ ಚನ್ನಕೃಷ್ಣ ಅವರ ನಮ್ ಜೊತೆಲಿದ್ದಾರೆ. ಸರ್, ನಿಮ್ಗೆ ಒಂದು ಸ್ವಾಗತ. ನಮಸ್ಕಾರ. ಕಂಗ್ರಾಚುಲೇಷನ್ಸ್, ನಿಮ್ಗೂ ಕೂಡ ಕಂಗ್ರಾಚುಲೇಷನ್ಸ್ ಹೇಳಲೇಬೇಕು. ತುಂಬಾ ಹೆಮ್ಮೆ ಪಡುವಂತ ವಿಷಯ, ಏನ್ ಹೇಳ್ತೀರಾ ನಿಮ್ಮ ಸುಪುತ್ರ ಹರ್ಷಿತ್ ಅವ್ರ ಬಗ್ಗೆ? ಹೇಳೋದೇನಿದೆ, ಎಲ್ಲಾ ತಂದೆ ತಾಯಿಗಳಿಗೂ ಮಕ್ಕಳು ಒಂದು ಈ ಒಂದು ಶರೀರಾಭಿವೃದ್ಧಿ ಬಂದಾಗ ಸಂತೋಷ ಪಡ್ತಕ್ಕಂಥದ್ದು ಎಲ್ಲಾ ತಂದೆ ತಾಯಿಗಳು ಇಷ್ಟಪಡೋದೇ. ನಮಗೂ ಭಾಳ ಸಂತೋಷ ಆಗಿದೆ. ನಾವು ಇದಕ್ಕೆಲ್ಲ ಪೂರಕವಾಗಿ ಕಾರಣಕರ್ತರು ಅವರು ಶಾಲೆ ಟೀಚರ್ಸು, ಹೆಡ್ ಮಾಸ್ಟ್ರು, ಈ ರೀತಿ ಎಲ್ಲ ಅವ್ರು ನಮ್ಮದು ತಯಾರು ಮಾಡಿ ಇವತ್ತು ಒಂದು ಈ ಮಟ್ಟಕ್ಕೆ ತಂದು ಕುಣಿಸಿದ್ದಾರೆ. ಓಕೆ ಸರ್, ಓಕೆ. ಹರ್ಷಿತ್ ಅವರೇ, ನಿಮ್ಗೊಂದು ಪ್ರಶ್ನೆ. ಸಾಮಾನ್ಯವಾಗಿ ಎಲ್ಲರ ಮನೇಲಿ ಒಂದು ಇರುತ್ತೆ, ತಂದೆಗೆ ಮುದ್ದು ತಾಯಿಗೆ ಮುದ್ದು ಅಂತ. ನೀವು ತಂದೆಗೆ ಮುದ್ದಿನ ಮಗನ, ತಾಯಿಗೆ ಮುದ್ದಿನ ಮಗನ? ಇಲ್ಲ, ಇಬ್ರಿಗೂ ಮುದ್ದಿನ ಮಗನೇ. ಅಂದ್ರೆ ನಿಮ್ ಡ್ಯಾಡಿ ಸ್ಟ್ರಿಕ್ಟ್ ಆಗಿ ನಿಮ್ನ ಇದ್ ಮಾಡ್ತೀರಾ ಸ್ಟಡೀಸ್ ವಿಷಯದಲ್ಲಿ? ಅವತ್ತದು ಸ್ಟ್ರಿಕ್ಟ್ ಆಗಿ ನಿಮ್ದೇನಾದ್ರು? ಇಲ್ಲ ಇಲ್ಲ, ಸ್ಟ್ರಿಕ್ಟ್ ಆಗಿ ಏನ್ ಮಾಡ್ತಿಲ್ಲ. ನಾನು ಫ್ರೀ ಆಗಿ ಬಿಟ್ಬಿಟ್ಟಿದ್ರು, ಪ್ರೆಷರ್ಸ್ ಎಲ್ಲ ಹಾಕ್ತಾ ಇರ್ಲಿಲ್ಲ. ಇಷ್ಟೇ ಮಾರ್ಕ್ಸ್ ಬರ್ಬೇಕು, ಇಷ್ಟೇ ಅವರ್ಸ್ ಓದ್ಬೇಕು, ಆ ತರ ಎಲ್ಲ ಏನ್ ಮಾಡ್ತಾ ಇರ್ಲಿಲ್ಲ. ಸ್ಮಾರ್ಟ್ ಸ್ಟಡೀಸ್, ಸ್ಮಾರ್ಟ್ ಫ್ಯಾಮಿಲಿ ಅಂತ ಹೇಳ್ಬೋದು. ಸೊ ಯಾವ್ದನ್ನು ತುಂಬಾ ಟೆನ್ಷನ್ ಆಗಿ ತಗೊಂಡಿಲ್ಲ ಅಂತ ಹೇಳ್ತಾ ಇದಾರೆ. ಸೊ ಅಂದ್ರೆ ನಿಮ್ ತಂದೆ ಸಪೋರ್ಟ್ ಬಹಳಷ್ಟು ಇದೆ ಅಂತ ಹೇಳ್ತೀರಾ? ಹೌದಿದೆ ಅಂತ ಹೇಳಿ. ಅವರು ನಮ್ಗೆ ಮಾಡೆಲ್ ಪೇಪರ್ಸ್ ಎಲ್ಲ ವಾಟ್ಸಪ್ ಅಲ್ಲಿ ಬರೋದು, ಅದನ್ನ ಹೋಗ್ಬಿಟ್ಟು ಫೋಟೋ ಕಾಪಿ ಮಾಡಿಸ್ಕೊಂಡು ಕೊಡೋರು, ಮತ್ತೆ ನನ್ ಕೇಳಿದ ಬುಕ್ಸ್ ಎಲ್ಲ ಕೊಡ್ಸೋರು, ಈ ತರ ನಂಗೆ ಸಪೋರ್ಟ್ ಮಾಡಿದಾರೆ ಅವರು. ನಿಮ್ ತಂದೆಯವ್ರು ನಿಮ್ಗೆ ಯಾವಾಗಾದ್ರು ನೀವು ಟಾಪರ್ ಆಗ್ಲೇಬೇಕು ಮಗ ಅಂತ ಯಾವತ್ತಾದ್ರೂ ನಿಮ್ಗೆ ಹೇಳಿದ್ದು, ಆದ್ರೂ ಪ್ರೆಷರ್ ಹಾಕಿದ್ರು 625ಕ್ಕೆ 625 ಅಂಕ ತಗೊಳ್ಳೇಬೇಕು ಅಂತ ಪ್ರೆಷರ್ ಹಾಕಿರೋದಾಗ್ಲಿ, ಅಥವಾ ಬಹಳಷ್ಟು ಬಾರಿ ಹೇಳಿರೋದಾಗ್ಲಿ, ಅಥವಾ ಸ್ಫೂರ್ತಿ ಕೊಟ್ಟಿರೋದಾಗ್ಲಿ, ಯಾವ್ದಾದ್ರು ಆಗಿದ್ಯಾ? ಇಲ್ಲ, ಪ್ರೆಷರ್ ಏನ್ ಹಾಕಿಲ್ಲ.
ಅದು 600 ಮೇಲೆ ತೆಗಿ ಆತರ ಏಳುವರಷ್ಟು. ಒಂದು ಕೋಆಪರೇಷನ್ ಅಂತ ಹೇಳ್ತೀರಾ? ಹೌದು, ಅಬೋವ್ 600 ಸ್ಕೋರ್ ಮಾಡು. 6.5 ಏನಿನ್ ತೆಗಿಬೇಕು ಅಂತ ಏನಿಲ್ಲ, 600 ಮೇಲೆ ತೆಗಿ ಅಂತ ಹೇಳೋರು, ಕೂಲಾಗಿ ಹೇಳೋರು, ಈ ತರ ಕೋಆಪರೇಟ್ ಮಾಡಿದ್ರೆ. ಇನ್ನೊಂದೇನಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಬಹುದು, ಕೆಲವು ಮನೆಗಳಲ್ಲಿ SSLC ಬಂತು ಅಂದ ತಕ್ಷಣ ಮನೇಲಿ ಟಿವಿ ಕೇಬಲ್ ಕನೆಕ್ಷನ್ ತೆಗಿಯೋದು, ಆಫ್ ಮಾಡೋದು, ನೋಡದಲ್ಲ ಇರೋದು, ಅದೆಲ್ಲ ಮಾಡ್ತಾರೆ. ನಿಮ್ಮ ಮನೇಲಿ ಆತರ ಏನಾದ್ರೂ, ನಿಮ್ಮ ಪೇರೆಂಟ್ಸ್, ನಿಮ್ಮ ತಂದೆ ಏನಾದ್ರೂ ಆತರ ಸ್ಟ್ರಿಕ್ಟ್ನೆಸ್ ಏನಾದ್ರು ಮಾಡಿದ್ರಾ? ಇಲ್ಲ, ಲಾಸ್ಟ್ 3 ಇಯರ್ಸ್ ಇಂದ ನಮ್ಮನೇಲಿ ಕೇಬಲ್ ಇಲ್ಲ. ಕೇಬಲ್ ಇಲ್ಲ, ಓಕೆ. ಇದು ನಿಜವಾಗ್ಲೂ ಏನಂದ್ರೆ, ಟಿವಿ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಹೋದ್ರೆ ಸ್ಟಡಿ ಕಡೆ ಕಮ್ಮಿ ಆಗುತ್ತೆ. ಅಂದ್ರೆ ನೀವು ಆಲ್ಮೋಸ್ಟ್ 3 ವರ್ಷದಿಂದ ಟಿವಿ ನೋಡೇ ಇಲ್ಲ. ಸೊ ವರ್ಗ ಫಿಲ್ಮ್ಸ್ ಯಾವ್ದು ಸಾಂಗ್ಸ್ ಅಂದ್ರೆ ಸುಮ್ನೆ ಬರಲ್ಲ ವೀಕ್ಷಕರೇ. ಮಾರ್ಕ್ಸ್ 625 624 ಮಾರ್ಕ್ಸ್ ಸುಮ್ನೆ ಬಂದಿಲ್ಲ. ಇಲ್ಲಿ ಡೆಡಿಕೇಶನ್, ಅವರ ಒಂದು ಎಫರ್ಟ್, ಡೆಡಿಕೇಶನ್ ಬಹಳಷ್ಟು ಇದೆ. ಅವರ ತಂದೆಯ ಡೆಡಿಕೇಶನ್, ಸುಜಿತ್ ಅವರ ಡೆಡಿಕೇಶನ್ ಬಹಳಷ್ಟು ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರು. ಇನ್ನೊಂದೇನಂತ ಹೇಳಿದ್ರೆ, ನಮ್ಮ ಹರ್ಷಿತ್, ನಮ್ಮ ತುಮಕೂರಿನ ಕೀರ್ತಿ ಹರ್ಷಿತ್ ಅವರ ಬಗ್ಗೆ ಸಿದ್ದಲಿಂಗ ಮಹಾಸ್ವಾಮಿಗಳು ಮಾತಾಡಿದ್ದಾರೆ, ಅದೇನು ಅಂತ ನೋಡ್ಕೊಂಡು ಬರೋಣ. ನಮ್ಮ ಒಂದು ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿ ಒಬ್ಬ ಇಷ್ಟೊಂದು ಪರಿಶ್ರಮ ಪಟ್ಟು, ಶಿಕ್ಷಕರ ಸಹಕಾರ, ತಂದೆ ತಾಯಿಗಳ ಪ್ರೋತ್ಸಾಹ ಇವೆಲ್ಲವನ್ನು ಇಟ್ಕೊಂಡು ತುಂಬ ಪರಿಶ್ರಮ ಪಟ್ಟು ಈ ಒಂದು ಸಾಧನೆ ಮಾಡಿದ್ದೇನೆ. ಆ ವಿದ್ಯಾರ್ಥಿಗೆ ಇನ್ನೂ ಆತ್ಮವಿಶ್ವಾಸ ಇದೆ, ಒಂದು ಮಾರ್ಕ್ಸು ಹೋಗಂಗಿಲ್ಲ ಅಂತೇಳಿ ಅದನ್ನು ಪುನಃ ರಿವ್ಯಾಲ್ಯೂಯೇಷನ್ಗೆ ಆಗ್ತಾ ಇದ್ದಾನೆ ಅವನು. ಒಟ್ಟಿನಲ್ಲಿ ನಮಗೆ ಅವನು ಫಸ್ಟೇ ಬಂದಿದ್ದಾನೆ ಅಂತಲೇ ನಾವು ಭಾವಿಸ್ಕೊಳ್ತೀವಿ, ಅದರಾಗೇನು ಅನುಮಾನ ಇಲ್ಲ. ತುಂಬ ಸಾಧನೆ ಮಾಡಿ ಶಾಲೆಗೆ ಕೀರ್ತಿ ತಂದಿದ್ದಾನೆ, ಅದು ರಾಜ್ಯಕ್ಕೆ ಕೀರ್ತಿ ತಂದಿರುವಂಥ ಕೆಲಸವನ್ನು ಮಾಡಿದ್ದಾನೆ. 2ನೇ ಸ್ಥಾನ ಇರಬೇಕು ತುಮಕೂರಿನಲ್ಲಿ, 1ನೇ ಸ್ಥಾನ ಸ್ಟೇಟ್ನಲ್ಲೇ, 2nd ಸ್ಥಾನ. ಇನ್ನೂ 1 ಮಾರ್ಕ್ಸ್ ಇರೋದ್ರಿಂದ, ಕಡಿಮೆ ಇರೋದ್ರಿಂದ ಅವ್ರ ತಂದೆ ತಾಯಿಗಳೆಲ್ಲ ಬಂದಿದ್ದಾರೆ. ಅವನು ಒಳ್ಳೆ ಸಾಧನೆ ಮಾಡಿದ್ದಾನೆ. ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಇದೆ ಶಾಲೆಯಲ್ಲಿ, ಅದೇ ವಾತಾವರಣದಲ್ಲಿ ಓದಿರುವಂಥ ವಿದ್ಯಾರ್ಥಿ. ಉತ್ತಮ ಉನ್ನತವಾದ ಸಾಧನೆಯನ್ನು ಮಾಡಿರುವಂತಹದ್ದು ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆ ತರುವಂತಹ ವಿಚಾರ. ಕಮ್ಮಿ ಅಂಕಗಳ ಗಳಿಸಿ ಒಂದು ಒತ್ತಡಕ್ಕೆ ಸಿಕ್ಕಿರುವಂತಹ ವಿದ್ಯಾರ್ಥಿಗಳೇನಿದೆ ನೋಡಿ, ಕಮ್ಮಿ ಅಂಕ ಬಂದ ಕ್ಷಣಕ್ಕೆ ನಾವೇನು ಓಡೋಗ್ಬಾರ್ದು, ಯಾರು ಆತ್ಮವಿಶ್ವಾಸ ಕಳ್ಕೋಬಾರ್ದು ಇರ್ತದೆ ಅವರಿಗೆ. ಅವರೆಲ್ಲರೂ ಕೂಡ ಅಂಕದ ಮೇಲೇ ನಿರ್ಣಯ ಮಾಡ್ಕೊಳಕ್ಕೆ ಹೋಗಬಾರ್ದು, ಅವರು ಕೂಡ ಪ್ರಯತ್ನ ಪಟ್ಟು ಇನ್ನೊಂದು ಅವಕಾಶಗಳಿರ್ತದೆ ಅವರಿಗೆ, ಅದರಿಂದ ಅಂತಹ ದುಡುಕಬಾರ್ದು ಯಾವುದನ್ನು ಕೂಡ. ಇವತ್ತು ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು ಯಾವತ್ತೂ ಕೂಡ, ಅದು ಅವಕಾಶಗಳಿರ್ತದೆ. ಅವ್ರು ಯಾವುದು ಆ ರೀತಿಯಾದಂಥ ಕೀಳರಿಮೆ ಪಡಬಾರ್ದು ಮತ್ತು ದುರ್ಬಲ ಮನಸ್ಸಿಟ್ಕೋಬಾರ್ದು ಅಷ್ಟೇ. ಪೋಷಕರಿಗೆ ಇವತ್ತು ಪೋಷಕರ ಪಾತ್ರ ಮುಖ್ಯವಾಗಿರುವಂಥ, ಅದು ಮಕ್ಕಳಿಗೆ ಒಂದು ಸಂಸ್ಕಾರ, ಊಟ, ಉಡುಗೆ, ತೊಡಿಸಿ ಎಲ್ಲವನ್ನು ಕೊಡುವಂತಹವರವರು. ಮಕ್ಕಳ ಬೆಳವಣಿಗೆಯಲ್ಲಿ ಮೊದಲ ಪಾತ್ರ ಅವ್ರದ್ದು, ಆಮೇಲೆ ಶಾಲೆಯ ಪಾತ್ರ 2ನೇದು. ಆದ್ದರಿಂದ ಇವತ್ತು ಪೋಷಕರು ಅವರ ಆ ಒಂದು ಸಾಧನೆಯ ಹಿಂದೆ ಮರೆಯಾದ ಕೈಯಂತೆ ಅವರಿಗೆ ಸಹಕಾರವನ್ನು ನೀಡಿಕೊಂಡು ಬರ್ತಾ ಇರುವಂತಹವರು. ನಿಜವಾದ ಅವರ ಸೇವೆಯನ್ನು ಕೂಡ ಯಾವತ್ತೂ ಕೂಡ ಯಾರೂ ಮರೆಯಕ್ಕೆ ಸಾಧ್ಯ ಇಲ್ಲ. ವೀಕ್ಷಕರೇ, ನೋಡ್ಕೊಂಬಂದ್ರೆ ಸಿದ್ದಲಿಂಗ ಮಹಾಸ್ವಾಮಿಗಳು ನಮ್ಮ ಹರ್ಷಿತ್ ಅವರ ಬಗ್ಗೆ ಏನೆಲ್ಲ ಸ್ಫೂರ್ತಿದಾಯಕ ಮಾತುಗಳನ್ನ ಆಡಿದ್ದಾರೆ ಅಂತ ನೀವು ನೋಡ್ಬೋದು. ನಮ್ಮ ಜೊತೆಲಿದ್ದಾರೆ ನಮ್ಮ ಹರ್ಷಿತ್ ಅವರ ತಂದೆ ಚಂದ್ರಕೃಷ್ಣ ಅವರು. ಸರ್, ಏನಂದ್ರೆ ಈಗ ಹೇಳ್ತಾ ಇದ್ದಾರೆ ನಮ್ಮ ಹರ್ಷ, ನನ್ನ ಟರ್ನಿಂಗ್ ಪಾಯಿಂಟ್ SSLC ಅಂದ್ರೆ ಒಂದು ಟರ್ನಿಂಗ್ ಪಾಯಿಂಟ್, ಆ ಟರ್ನಿಂಗ್ ಪಾಯಿಂಟ್ ಏನಂತ ಹೇಳಿದ್ರೆ ನಾನು ನನ್ನ ಫ್ಯೂಚರ್ ಅಲ್ಲಿ ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹರ್ಷಿತ್ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದ್ರ ಬಗ್ಗೆ ಅಭಿಪ್ರಾಯ ಕೇಳೋದಾದರೆ, ಇದು ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಮುಂದೆ ಆಗಬೇಕು ಅನ್ನೋದು ಅವ್ರು ಒಂದು ಏಮ್ ಇದೆ ಅಥವಾ ಒಂದು ದೂರದೃಷ್ಟಿ ಏನಿರುತ್ತೆ ಅದರಂತೆ ನಾವು ಸಪೋರ್ಟ್ ಮಾಡಬೇಕಷ್ಟೇ, ನಮ್ದೇನು ಇರೋದಿಲ್ಲ. ನಾನು ಈಗ ಡಾಕ್ಟರ್ ಆಗೋದು ಬಿಟ್ಟು ಬೇರೆ ಏನೋ ಓದೋ ಅಂದರೆ ಅವ್ನಿಗೆ ಇಂಟ್ರೆಸ್ಟ್ ಇರೋದಿಲ್ಲ, ಅಥವಾ ಆ್ಯಕ್ಚುಲಿ ಅವ್ನಿಗೆ ಇನ್ನೂ ಇನ್ಫ್ಯಾಕ್ಟ್ ಅವನು ಇನ್ನೇನು JEE ಮಾಡಬೇಕು ಅಂತ ಹೇಳ್ತಾನೆ. ಈ ಒಂದು ನಾವೇನು ಸಜೆಸ್ಟ್ ಮಾಡೋದು ಅಂದರೆ, JEE ತುಂಬ ಕಷ್ಟ ಇರುತ್ತೆ ನೋಡಪ್ಪ, ಇದಾದರೆ ಈ ರೀತಿ ಒಂದು ನಿನ್ನ ಒಂದು ಎಬಿಲಿಟಿಗೆ ಸುಲಭವಾಗಿ ಇದು ಕೈಗೆಟಕಿಸ್ಕೋಬೋದು ಅನ್ನೋ ಒಂದು ಅಭಿಪ್ರಾಯ. ಅದು JEE ಮಾಡಿದ್ರು ನಮಗೆ ಸಂತೋಷನೇ, ಮೆಡಿಕಲ್ಗೆ ಹೋದರೂ ಸಂತೋಷನೇ, ಅಥವಾ ಇಂಜಿನಿಯರಿಂಗ್ ಮಾಡ್ತೀನಿ ಅಂದ್ರೂ ಸಂತೋಷನೇ. ಅವ್ನು ಏನು ಬ್ಯಾಕ್ ಬೋನ್ ಆಗಿ ನಾವೇನು ಸಪೋರ್ಟ್ ಮಾಡ್ಬೋದು, ನಮ್ಮ ಕೈಲ ಏನಾಗುತ್ತೆ ಆ್ಯಸ್ ಎ ಪೇರೆಂಟ್ ಏನು ಮಾಡ್ಬೋದು ಅದನ್ನು ಮಾಡೋಕ್ಕೆ ನಾವು ಸದಾ ಸಿದ್ಧ. ನಾನು ಅಲ್ದಲೇ ಅವನಿಗೆ ಇದು ನಮ್ಮ ಅವರ ದೊಡ್ಡಪ್ಪದಿರು, ಚಿಕ್ಕಪ್ಪದಿರು, ಅವರ ದೊಡ್ಡಂದಿರು, ಇವರೆಲ್ಲ ನಾನು ಎಷ್ಟು ಮುತುವರ್ಜಿ ವಹಿಸ್ತೀನಿ, ಕಾಳಜಿ ವಹಿಸ್ತೀನಿ, ಅಷ್ಟೇ ಕಾಳಜಿ ವಹಿಸಿ ಅವರು ಎಲ್ಲ ಮಾಡ್ತಾರೆ. ಹಾಗೆ ಅವರ ಇದಕ್ಕೆ ಇನ್ನೊಂದು ಹೇಳಬೇಕು ಅಂತಂದರೆ, ಶಾಲೆಗೆ ಉಪಾಧ್ಯಾಯರಿಗಿನ್ನ ಉಪಾಧ್ಯಾಯರೂ ಬಾಗಿಗಳು ಸಹಕಾರಿ ಮಾಡಿದ್ದಾರೆ. ಅದ್ರ ಜೊತೆಗೆ ಅವರ ಅಕ್ಕ ಇದು 3 ವರ್ಷದ ಹಿಂದೆ ಇದೇ SSLC ಡಿಸ್ಟಿಕ್ಕಿಗೆ ಮುಂದೆ 2 ನಂಬರಲ್ಲಿ ಟಾಪರ್ ಮಿಸ್ ಮಾಡ್ಕೊಂಡಿದ್ದು, ಅದು ಅವಳೇ ಟಾಪರ್ ಅಂತ ಕಾಣಿಸುತ್ತೆ, ಶಿಲ್ಪಾ ಅಂತ ಹೇಳ್ಬಿಟ್ಟು. ಇದೇ
ಇದೇ ಶಾಲೆನಲ್ಲಿ 617 ಮಾರ್ಕ್ಸ್ ತಗೊಂಡಿದ್ಲು. ಸೊ ಇವನ್ಗೇನು ಅಂದ್ರೆ ನಮ್ಮ ಅಕ್ಕ 617 ತಗೊಂಡಿದ್ದಾಳೆ, ನಮ್ಮ ಅಕ್ಕನ್ ತಮ್ಮ ಅನ್ನಿಸ್ಕೊಂಡ ಕಾಂಪಿಟೇಷನ್, ನಾನು ಚಿಲ್ಪುನ್ ತಮ್ಮ ಅಂತ ಅಂದ್ರೆ 616-615 ಹರ್ಷಿತನ್ ಅಕ್ಕ ಶಿಲ್ಪ ಅನ್ನಂಗಿದ್ರೆ ಅದ್ರ ಮೇಲೆ ಹೋಗ್ಬೇಕು ಅನ್ನೋ ಒಂದು ಗುರಿ ಅವನು ಇಟ್ಕೊಂಡಿದ್ದ. ಆ ಒಂದು ಗುರಿನ ರೀಚ್ ಆಗಿದ್ದಾನೆ. ತಕ್ಕ ತಮ್ಮ ತಮ್ಮ ಒಂದು ರೀತಿನಲ್ಲಿ ಅದು ಅವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಅವರ ಅಕ್ಕ ಅವರೆಲ್ಲ ಈ ತರ ಓದ್ಬೇಕು, ಈ ತರ ಇದ್ ಮಾಡ್ಬೇಕು. ನಾನು ಹೇಳ್ತಿದ್ದೆ ಅವನು ಸರಿಯಾಗಿ ಓದದೆ ಇಲ್ಲಮ್ಮ ಹಂಗೆ ಹಿಂಗೆ, ಇಲ್ಲ ಅಂಕಲ್ ನೀನು ಸುಮ್ಮನೆ ರೀ, ಅವನಿಗೆ IQ ಇದೆ, ಅವನಿಗೆ ಎಷ್ಟು ಬೇಕು ಅವನು ಅವನು ಓದ್ತಾನೆ. ಒಬ್ಬೊಬ್ಬರದು ಒಂದೊಂಥರ ರೂಟ್ಸು ವೇಸ್ ಇರ್ತದೆ, ಆ ವೇನಲ್ಲಿ ಆ ರೂಟ್ನಲ್ಲಿ ಅವನು ಹೋಗ್ತದೆ, ನಮ್ಗೆ ಹಂಗೆ ಅನ್ನಿಸುತ್ತೆ ಅಷ್ಟೇ. ಅವನು ಖಂಡಿತ ಇಲ್ಲ, ನಾನು ರೆಸ್ಟ್ರಿಕ್ಷನ್ಸ್ ಮಾಡ್ತಾನೂ ಇರಲಿಲ್ಲ, ಯಾರಿಗೂ ಮಾಡೋಕ್ಕೆ ಅಡ್ವೈಸ್ ಮಾಡೋದಿಲ್ಲ. ಅಲ್ಲ ಇದು ಖಂಡಿತ, ಇದು ಬೋರ್ಡ್ ಎಕ್ಸಾಮ್ಗೂ ಜೆಇಗೂ ವ್ಯತ್ಯಾಸ ಇದೆ. ಮೇಲಾಗಿ ಏನಂದ್ರೆ ಜೆಇಗ್ ಹೋದ್ಮೇಲೆ ಈಗ ನಮ್ಮ ಮಕ್ಕಳ ಜೊತೆಗೆ ನಾವ್ ಇರಕ್ ಬಿಡೋದಿಲ್ಲ. ಇವತ್ತು ಜೆ ಏನ ಒಂದ್ ಏಮ್ ಇಟ್ಕೊಂಡು ಇವತ್ತಿಂದಾನೆ ನಾನು ಸಪರೇಟ್ ಆಗ್ಬಿಡ್ತಾನೆ, ಇರೋದಿಲ್ಲ. ಈಗ ಇಬ್ರು ಮಕ್ಕಳು ಎಲ್ಲೋ ಬೇರೆ ಕಡೆ ಹೋಗಿ ನಾವಿನ್ನೇನು ಇದನ್ ಅದು ಪಡ್ಬೇಕಾಗತ್ತೆ. ಒಂದು ವೇಳೆ ಅವನ ಹಣೆಯಲ್ಲಿ ಅದೇ ಬರೆದು ಅದೇ ಆಗ್ತೀನಿ ಅಂದಾಗ ವಿಧಿ ಇಲ್ಲ ಆಗ್ಲಿ, ನಮ್ಮ ಒಂದು ಅಡ್ವೈಸ್ ಅಷ್ಟೇನೆ. ಒಂದು ಇದು ಅವನು ಜೆಇನೇ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲು ವಿ ವಿಲ್ ಸಪೋರ್ಟ್. ಸ್ವಲ್ಪ ಹೈಯರ್ ಎಜುಕೇಶನ್ ಅಂದ್ರೆ ದೂರ ಆಗುವಂತ ಒಂದು ಸನ್ನಿವೇಶಗಳು ಬರುತ್ತೆ, ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಇಲ್ಲಿ ಸ್ವಲ್ಪ ನಿಮಗೂ ಬಂತ, ಅಥವಾ ನಿಮ್ಮ ತಂದೆ ಬೇಡ ಅಂತ ಏನಾದ್ರು ಹೇಳೋದಕ್ಕೆ ನೀವು ಸುಮ್ನೆ ಆಗ್ತಾ ಇದ್ದೀರಾ, ಅಥವಾ ಇಲ್ಲ ಪರವಾಗಿಲ್ಲ ನಾನು ಡಾಕ್ಟರ್ ಆಗ್ಬೋದು ಏನ್ ತೊಂದರೆ ಇಲ್ಲ ಅಂತ ಸುಮ್ನೆ ಆದ್ರ, ಅಥವಾ ಜೆಇ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯಾ ಇನ್ನು? ಇಂಟ್ರೆಸ್ಟ್ ಇದೆ ಬಟ್ ನನಗೂ ನೀಟ್ ಮಾಡೋದು ಅದಕ್ಕಿಂತ ಉತ್ತಮ ಅಂತ ಅನಿಸುತ್ತೆ. ಮತ್ತು ನಮ್ಮ ಅಪ್ಪನೂ ಅದನ್ನೇ ಹೇಳ್ತಾರೆ, ಜೆಇಗಿನ ನೀಟ್ ಮಾಡೋ ನೀನು ಅಂತ. ಅದಕ್ಕೆ ನಾನು ಇವಾಗ ನೀಟ್ ಮಾಡಬೇಕು ಅಂತ ನನ್ನ ಬಹಳಷ್ಟು ವಿಷಯಗಳು ತಿಳ್ಕೊಂಡಿದೀವಿ ವೀಕ್ಷಕರೇ. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ, ನಮ್ಮ ತುಮಕೂರಿನ ಕೀರ್ತಿ ಇವತ್ತು ನಮ್ಮ ಜೊತೆಯಲ್ಲಿದೆ. ಸೊ ಪ್ರತಿಭೆ, ನಮ್ಮ ತುಮಕೂರಿನ ಕೀಟ, ನಮ್ಮ ಸಿದ್ಧಲಿಂಗ ಸ್ವ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಬಂದಂತ ಒಂದು ಕೀರ್ತಿ, ನಮ್ಮ ಹೆಮ್ಮೆ, ನಮ್ಮ ಕಿರೀಟ ಅಂತ ಹೇಳ್ಬೋದು. ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಅವ್ರು ಯಾವ ರೀತಿ ಇಷ್ಟು ಮಾರ್ಕ್ಸ್ ತಗೊಳಕ್ಕೆ ಸಾಧ್ಯ ಆಯ್ತು, ಯಾರೆಲ್ಲ ಸಪೋರ್ಟ್ ಮಾಡಿದ್ರು, ಅವ್ರು ಯಾವ ರೀತಿ ಸ್ಟಡಿ ಮಾಡಿದ್ರು, ಇಷ್ಟು ಅಂಕಗಳು ಬರೋದಕ್ಕೆ ಏನೆಲ್ಲ ಕಾರಣ ಆಯ್ತು ಅಂತ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ನಮ್ಮ ಹರ್ಷಿತ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸದಾ ನಿಮ್ಮೊಂದಿಗೆ ಈ ಡಿಜಿಟಲ್.